ನಡೀತಾ ಇರೋದು ಒಂದು ನ್ಯಾಷನಲ್ ಲೆವೆಲ್ ಮ್ಯೂಸಿಕ್ ಕಾಂಪಿಟೇಷನ್. ಇವರೆಲ್ಲ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸೋದಕ್ಕೆ ಬಂದವರು, ಎಲ್ಲರೂ ಒಂದೇ ತಂಡಕ್ಕೆ ಸೇರಿದವರೇ. ಎಸ್, ನಿಮ್ ಪ್ರಶ್ನೆ ಅರ್ಥ ಆಯ್ತು. ಮತ್ತೇನಕ್ಕೆ ಗ್ರೀನ್ ರೂಮ್ ನಲ್ಲಿ ಆಕಾಶ ತಲೆ ಮೇಲೆ ಬಿದ್ದವ್ರ ತರ ಕೂತಿದ್ದಾರೆ ಅಂತ ತಾನೆ? ಕಾಂಪಿಟೇಷನ್ ಅಲ್ಲಿ ಸೋತಿರ್ಬೋದಾ, ಏನಾಗಿರ್ಬೋದು ಅನ್ನೋ ಕುತೂಹಲ ನಮಗೂ ಇದೆ. ಅದಕ್ಕೆ ಮೊದಲು ಇವ್ರು ಪರಿಚಯ ಮಾಡ್ಕೊಳ್ಳೋಣ, ಬನ್ನಿ. ಇದು ಅವನಿಗೆ ಜೀವಮಾನದಲ್ಲೇ ಸಿಕ್ಕ ದೊಡ್ಡ ಕಾಂಪ್ಲಿಮೆಂಟ್ ಅನ್ಸುತ್ತೆ. ಆದ್ರೆ ಮನೆಯಲ್ಲಿ ಅಂತದೇನಿಲ್ಲ. ಪಿ ಯು ಸಿ 2 ಸಲ ಫೇಲು, ಓದು ಮುಂದುವರಲಿಲ್ಲ. ಅಪ್ಪನಿಗೆ ಮಗ ವ್ಯಾಪಾರ ನೋಡ್ಕೊಳ್ಳಿ ಅಂತ ಆಸೆ, ಆದ್ರೆ ಇವನಿಗೆ ಏನ? ಇದು ಬೆಳಿಗ್ಗೆನೆ ಪಿಳ್ಳಂಗುವಿ ಊದ್ಬೇಡ ಅಂತ ನಿನ್ ಮಗನ್ ಎಷ್ಟ್ ಸತಿ ಹೇಳಿದ್ರು ಕೇಳೋದಿಲ್ವಲ್ಲೇ? ಪಾಪರಿ, ಯಾಕ ಅವನ್ ಬೈತೀರಾ? ಲೇ, ಅವನಿಗೆ ಹೇಳು ಇದರಿಂದ ಹೊಟ್ಟೆ ತುಂಬಲ್ಲ ಅಂತ. ನೋಡು, ಅವನ್ನ ನನ್ ಜೊತೆ ಅಂಗಡಿಗೆ ಬರ ಕೇಳು, ಅದೇ ಅವನಿಗೆ ಗಟ್ಟಿ. ಗೊತ್ತಾ, ಈ ಜನ್ಮದಲ್ಲಿ ಇವನು ಉದ್ಧಾರ ಆಗಲ್ಲ. ಹಾಗಂತ ಇವನು ಅಮಾಯಕ ಏನಲ್ಲ. ಈ ಮಗನಿಗೆ ಒಂದು ವಿಚಿತ್ರ ಚಾಳಿ ಇದೆ. ಬೆರಳಿಗೆ ಕೆಲಸ ಕೊಡ್ಲಿಲ್ಲ ಅಂದ್ರೆ ತಿಂದನ್ನ ಕರಗಲ್ಲ. ಇವನು ಚಂಡೀಗಢದ ಮಾಜಿ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ನ ಒಬ್ಬನೇ ಮಗ. ಅಪ್ಪ ಮಾಡಿರೋ ಆಸ್ತಿ ಎಷ್ಟಿದೆ ಅಂದ್ರೆ, ವರ್ಷಕ್ಕೆ 20 ಪಂಜಾಬಿ ಸಿನಿಮಾನ ಜೀವಮಾನವಿಡೀ ತೆಗೆದ್ರು ಆಸ್ತಿ ಕರಗಲ್ಲ. ಆದ್ರೆ ಅಪ್ಪ ಅಮ್ಮ ಪ್ಲೇನ್ ಕ್ರಾಶ್ ನಲ್ಲಿ ತಿರುಗಿ 8 ವರ್ಷ ಆಯ್ತು. ಈ ವಿಷಯ ಯಾರಿಗೂ ಹೇಳದೆ ತನ್ನಲ್ಲೇ ಮುಚ್ಚಿಟ್ಕೊಂಡಿದ್ದಾನೆ. ಒಂದ್ ರೀತಿ ವೈರಾಗ್ಯ, ಆಸ್ತಿನೆಲ್ಲ ದಾನ ಮಾಡಿ ಬಂದಿದ್ದಾನೆ. ಸ್ವಲ್ಪ ಮರೆಗುಳಿ, ಬ್ಯಾಂಡ್ ನಲ್ಲಿ ಎಲ್ರೂ ಪ್ರೀತಿಯಿಂದ ಭಯ ಅಂತಾರೆ.
ಸಂಗೀತ ಕಾರ್ಯಕ್ರಮ ಕೊಟ್ಟು ಲೈಫ್ ನಡೆಸ್ತಿದ್ದಾನೆ. ಸ್ವಲ್ಪ ಕನ್ಫ್ಯೂಷನ್ ಆಯ್ತಲ್ವಾ, ಇರ್ಲಿ ಮುಂದೆ ಕ್ಲಿಯರ್ ಮಾಡ್ತೀನಿ. ಮದುವೆ ಆಗಿ 5 ವರ್ಷ ಕಳೆದ್ರು ಮಕ್ಕಳಾಗಿಲ್ಲ ಎಂಬ ಕೊರಗು. ಈಕೆ ಕೂಡ ಒಳ್ಳೆ ಸಿಂಗರ್, ಮ್ಯೂಸಿಕ್ ಪ್ರೊಫೆಷನ್ ಹೊಟ್ಟೆ ತುಂಬಿಸಲ್ಲ, ಫ್ಯೂಚರ್ ಇರಲ್ಲ ಅಂತ ಇವಳ ನಂಬಿಕೆ. ಗಂಡ ಇದೇ ಪ್ರೊಫೆಷನ್ ಅಲ್ಲಿ ಮುಂದುವರಿಯೋದು ಇಷ್ಟ ಇಲ್ಲ. ಯಾವಾಗ ನೋಡಿದ್ರು ಮನೇಲಿ ಇರಲ್ಲ, 24 ಗಂಟೆ ಹಾಳು ಮ್ಯೂಸಿಕ್ ಡೇ ಯೋಚನೆ. ಒಂದಿನ ಆದ್ರೂ ನನ್ನ ಬಗ್ಗೆ ಯೋಚನೆ ಮಾಡಿದ್ದೀರಾ? ಪಕ್ಕದ ಮನೆ ಮಗು ನೋಡಿದ್ರೆ ನನ್ನ ತೆರ ಕಿವುಚಿ ಬರುತ್ತೆ, ನನ್ನ ನೋವು ಸಂತ ನಿಮ್ಗೆಲ್ಲ ಅರ್ಥ ಆಗುತ್ತೆ. ಎಲ್ಲಿಗ್ರಿ ಹೋಗ್ತಾ ಇದ್ದೀರಾ? ನಿಮ್ಮನ್ನ ಕೇಳ್ತಿರೋದು ಎಲ್ಲಿಗೆ ಹೋಗ್ತಿದ್ದೀರಾ ಅಂತ. ಅದ್ಗೆ ಛೇ, ಮದ್ವೆ ಆದಾಗಿಂದ ಈ ಕನ್ಫ್ಯೂಷನ್ ತಪ್ಪಲಿಲ್ಲ ನಮ್ಗೆ. ಈಗ ನಿಮ್ಮ ಕನ್ಫ್ಯೂಷನ್ ಕ್ಲಿಯರ್ ಆಯ್ತು ಅನ್ಸುತ್ತೆ. ಇವರು ಅವಳು ಜೋಡಿ, ಸಂಗೀತದಲ್ಲೇ ತನ್ನ ಸಂತೋಷ ಕಂಡುಕೊಳ್ಳುವ ಪ್ರಯತ್ನ ಇವೊಂದು. ಇವನು ವಿಜಯ್, ಬೇಜಾರದ್ದಾಗಿದೆ, ಜಮೀನ್ದಾರನ ಮಗ ಆದ್ರೆ ಬೇಸಾಯ ಇಷ್ಟ ಇಲ್ಲ, ಊಟ ನಿದ್ರೆ ಯೋಚನೆ ಅಷ್ಟೇ ಯಾಕೆ, ಉಸಿರಾಟವನ್ನು ಸಂಗೀತಾನೆ. ಸಂಗೀತದಲ್ಲಿ ಏನಾದರೂ ಸಾಧಿಸಬೇಕು, ಅದಕ್ಕೆ ತನ್ನದೇ ಆದ ಮ್ಯೂಸಿಕ್ ಬ್ಯಾಂಡ್ ಇರಬೇಕು, ಹೊಸ ಹೊಸ ಪ್ರಯೋಗ ಮಾಡಬೇಕು ಅಂತ ದೊಡ್ಡ ಕನಸು. ಕನಸಿನ ಕೂಸೆ ಕಾರಂಜಿ. ಇಷ್ಟು ದೊಡ್ಡ ಮಹದಾಸೆಯಿಂದ ಆರಂಭಿಸಿದ ಕಾರಂಜಿ ಬ್ಯಾಂಡ್ ಮೆಂಬರ್ಸ್ ಇವರು ಒಬ್ರಿಗೊಬ್ರು ಮಾತನಾಡದೆ ಏನೋ ಆಗಬಾರದಾಗಿದೆ ಅನ್ನೋ ತರ ಇದಾರಲ್ವಾ. ಆದ್ರೆ ಇವ್ರು ಮೊದ್ಲು ಹೇಗಿದ್ರು ಅಂತ ನೋಡೋದಕ್ಕೆ ಒಂದು ಮಜಾ ಇರ್ತಿತ್ತು. ಸೇರಿದು
ಮಜವಾಗಿದೆ ಮಜವಿದೆ ಮಜವಾಗಿದೆ ಈ ದಿನ ಹೊಸದಾಗಿದೆ ಈ ಕ್ಷಣ ಚೆಲುವಾಗಿದೆ ಹ್ಞೂ ಅಪ್ಪ, ಇನ್ನು ಎರಡು ತಿಂಗಳಷ್ಟೇ. ಈಗ ಕೈಲಿರೋ ಪ್ರಾಜೆಕ್ಟ್ಸ್ನ ಮುಗಿಸ್ಬಿಟ್ಟು ಬರೋಷ್ಟರಲ್ಲಿ ಅಷ್ಟು ಟೈಮ್ ಆಗೇ ಆಗುತ್ತಪ್ಪ. ಅಪ್ಪ, ತೋಟದ ಕೆಲಸ ನನಗೇನಪ್ಪ ಗೊತ್ತಾಗುತ್ತೆ? ಊರಿಗೆ ಬರದೇ ಅಲ್ಲಿ ಹೋಗ್ತೀನಪ್ಪ. ಆ ವಿಷಯ ಅಲ್ಲಿಗೆ ಬಂದು ಮಾತಾಡ್ತೀನಿ, ನಾನು ಆಮೇಲೆ ಫೋನ್ ಮಾಡ್ತೀನಿ. Hey, Viji, Viji, I got fantastic news to tell you that today. Oh, yeah? What is it? ಏನೋ ಹೇಳ್ಬೇಕು ಅಂತ ಇದ್ದೆ. ಏ, ಮೊದ್ಲು ಮೈ ಮೇಲೆ ಬಟ್ಟೆ ಇದೆಯಾ ನೋಡ್ಕೋ ಗುರು. ಏ ಬಚ್ಚಾ, ಜೋಕ್ ಮಾಡ್ಬೇಡ. ಸಾರಿ, ಏನು ನೆನಪಿಸ್ಕೊಳಕ್ಕೆ ಹೆಲ್ಪ್ ಮಾಡಲಿ. ಅದರಲ್ಲಿ ಏನಾದ್ರೂ ವಿಷಯ ಇದೆಯಾ ನೋಡು. ಥ್ಯಾಂಕ್ಸ್ ಡಾ ವಿಜಿ. ಈ ಮ್ಯಾಗಝೀನ್ ಅಲ್ಲಿ ಶಕ್ತಿ ಬ್ಯಾಂಡ್ ಬಗ್ಗೆ ಆರ್ಟಿಕಲ್ ಬಂದಿದೆ. ಲಾಸ್ಟ್ ಇಯರ್ ಮ್ಯೂಸಿಕ್ ಚಾಲೆಂಜ್ ಕಾಂಪಿಟೇಷನ್ ಅಲ್ಲಿ ಇದೇ ಬ್ಯಾಂಡ್ ಅಲ್ವಾ ಗೆದ್ದಿದ್ದು? ವೆರಿ ಪ್ರೆಸ್ಟೀಜಿಯಸ್ ಕಾಂಪಿಟೇಷನ್. ನಮ್ ಬ್ಯಾಂಡ್ ಕನ್ಸ್ ಕೂಡ ಅದೇ. ಏನೂ ಫೆಸಿಲಿಟೀಸೇ ಇಲ್ದಿರೋ ಆಂಧ್ರದ ಯಾವುದೋ ಕುಗ್ರಾಮದಲ್ಲಿ ಹುಟ್ಟದಂತ ಮ್ಯೂಸಿಕ್ ಬ್ಯಾಂಡ್ ಅದು. ಬ್ಯಾಂಡ್ ಕಲ್ಚರೇ ಇಲ್ದಿರೋ ಅಸ್ಸಾಮು ನಾಗಾಲ್ಯಾಂಡ್ ಇಂದ ಬಂದಂತ ಬ್ಯಾಂಡ್ ಗಳೆಲ್ಲ ಬಂದು ಪಾರ್ಟಿಸಿಪೇಟ್ ಮಾಡ್ತಿದ್ದಾವೆ, ವಿನ್ ಆಗ್ತಿದ್ದಾವೆ. ನಾವು ಬೆಂಗಳೂರಲ್ಲೇ ಇದ್ಕೊಂಡು ಇದುವರೆಗೂ ಪಾರ್ಟಿಸಿಪೇಟ್ ಕೂಡ ಮಾಡೋಕ್ಕಾಗಿಲ್ಲ ಅಂತಂದ್ರೆ, ಬಟ್ ದಿಸ್ ಟೈಮ್ ಎಂಟ್ರಿ ತಗೊಳ್ಳೇಬೇಕು, ವಿನ್ ಆಗ್ಲೇಬೇಕು.
ವಿನ್ ಆಗ್ಬಿಟ್ರೆ ಮೀಡಿಯಾದಲ್ಲಿ ಏನ್ ಕವರೇಜು, ಯಾವ ಚಾನಲ್ ಹಾಕಿದ್ರು ನಮ್ ಇಂಟರ್ವ್ಯೂನೇ. ಕಾರಂಜಿ ಬಗ್ಗೆ ಸ್ಟೋರಿಗಳು, ರೈಟಪ್ಸ್, ಆರ್ಟಿಕಲ್ಸು, ಎಲ್ಲಿ ಕೇಳಲಿ ಎಲ್ಲಿ ನೋಡ್ಲಿ ನಮ್ ಸುದ್ದಿನೇ. ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗ್ಬಿಡ್ತೀವಿ. ಹುಡುಗಿರಂತೂ ಹಿಂದೆ ಬಿದ್ದು ಸಾಯ್ತಾರೆ. ಮಧ್ಯರಾತ್ರಿಲಿ ಫೋನ್ ಮಾಡ್ತಾರೆ ಗುರು. ಹೌದು, ಅದನ್ನೆಲ್ಲ ಹೇಗೆ ಅವಾಯ್ಡ್ ಮಾಡೋದು ಅಂತ ಯೋಚನೆ ಆಗ್ತಾ ಇದೆ. ಅಯ್ಯೋ, ಸರ್ ಸರ್ ಎಲ್ಲೋ ಬಿಡಿದ್ದೀರಾ? ನಿನ್ನೆ ಬೆಳಿಗ್ಗೆ ಮ್ಯೂಸಿಕ್ ಶಾಪ್ಗೆ ಹೋಗಿದ್ದೆ. ಸಾರಿ ಮ್ಯಾಮ್. ಅನು, ಸಿಸ್ಟಮ್ ಹ್ಯಾಂಗ್ ಆಗಿದೆ ನೋಡು, ವರ್ಕೇ ಆಗ್ತಾ ಇಲ್ಲ. ಇಂಥ ಚಿಕ್ಕ ವಿಷಯಗಳು ನಿನಗೆ ಗೊತ್ತಿರಬೇಕು, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು. ಸಾರಿ ಮ್ಯಾಮ್. ಇವ್ರು ಯಾಕೆ ಇಲ್ಲಿಗೆ ಬಂದ್ರು? ಅನು, ವಾಟ್ಸ್ ರಾಂಗ್ ವಿತ್ ಯು? ಬರ್ತಾ ಇದ್ದಾರೆ. ಅವ್ರನ್ನ ನೋಡಿದ್ರೆ ಏನೋ ಒಂಥರ. ಆಗ್ಲೇ ಎರಡು ಮೂರು ಸಲ ಎಸ್. ನೀವು ಅದೇ ಮೂರ್ನಾಲ್ಕು ಸಲ ಸಿಕ್ಕದಾಗೆಲ್ಲ ಡ್ಯಾಶ್. ಇದು ಡ್ಯಾಶ್ ಕೇಸಾ? ಗೊತ್ತಾಯ್ತು ಬಿಡು. ಸಾರಿ ಸರ್, ನೀವು ಹೊರಡಿ. ಇನ್ನೊಂದ್ಸರಿ ಹೀಗಾಗದೇ ಇರೋಂಗೆ ನಾನು ನೋಡ್ಕೋತೀನಿ. ನೀವೇನ್ರಿ ಸಾರಿ ಕೇಳೋದು? ಅವ್ರು ನೋಡಿದ್ರೆ ಸಿಕ್ಕದಾಗೆಲ್ಲ ಡ್ಯಾಶ್ ಹೊಡಿತಾ ಇರ್ತಾರೆ, ಡ್ಯಾಶ್ ಹೊಡೆದಾಗೆಲ್ಲ ಅಳ್ತಾನೆ ಇರ್ತಾರೆ. ಈಗಲೂ ಈಗಲೂ ನೋಡಿ, ಈಗಲೂ ಅಳತಾನೆ ಇದ್ದಾರೆ. ಓಕೆ, ಅವಳಿಗೆ ನಾನ್ ಸಮಾಧಾನ ಹೇಳ್ತೀನಿ. ನೀವು ಬಂದ ವಿಷಯ ಹೇಳಿ ಸರ್. ಇದು ಶ್ರೀನಿವಾಸ್ ಅವರ ಎಟರ್ನಲ್ ಫೋಕ್ ಆಡಿಯೋ ಸಿಡಿ. ಇವತ್ತಾದ್ರೂ ಬಂದಿದ್ಯಾ ಅಂತ ನೋಡಕ್ ಬಂದೆ. ಬಂದಿತ್ತು, ಬಟ್ ಖಾಲಿ ಆಗಿದೆ ಅನ್ಸುತ್ತೆ, ಫಾಸ್ಟ್ ಮೂವಿಂಗ್ ನೋಡಿ. ಅಂತ ಸಂಗೀತಗಾರರಿಗೆ ಡಿಮ್ಯಾಂಡ್ ಇದ್ದೇ ಇರುತ್ತೆ ಬಿಡಿ. ಅವ್ರನ್ನ ನಮ್ಮೂರವರು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಬಹಳ ಹೆಮ್ಮೆ ಅನ್ಸುತ್ತೆ. ಶ್ರೀನಿವಾಸ್ಪುರದ ಪಕ್ಕದಲ್ಲಿರೋದು ನಮ್ಮೂರು ಲಕ್ಷ್ಮೀಪುರ. ಮಧ್ಯದಲ್ಲಿ ಬೆಟ್ಟ ಇದೆ, ಅದಿಲ್ದಿದ್ರೆ ಎರಡು ಊರು ಒಂದೇ ಆಗಿರೋದು. ಏನ್ ಹೆಸರು? ಅನುಪಮ. ನಿಮ್ದ? ಇರ್ಲಿ ಬಿಡ್ರಿ ರೀ, ಏನ್ ಒಳ್ಳೆ ತಾಜ್ ಮಹಲ್, ಗೋಲ್ ಗುಂಬಸ್ ಎಲ್ಲ ನಿಮ್ಮ ಹೆಸರಲ್ಲೇ ಕಟ್ಸಿದ್ರೇನು? ಸೀಡಿ ಕೊಡಿ, ಬನ್ನಿ ಬನ್ನಿ. ಬೇಡ, ನಾನೇ ಕೊಡ್ತೀನಿ. ನನ್ನ ನೋಡ್ತಾ ಇದ್ರೆ ಸೀಡಿ ಸಿಗೋದಿಲ್ಲ. ಈ ಸ್ಟ್ಯಾಂಡ್ ಅಲ್ಲಿ ಇತ್ತು, ಕಾಣಿಸ್ತಿಲ್ವಲ್ಲ. ಸಿಡಿ ಸಿಕ್ತು. ಮತ್ತೆ ಯಾಕೆ ಹೇಳಲಿಲ್ಲ? ಹಾಗಾದ್ರೆ ಆ ಹುಡುಗಿ ನಿಂಗೆ ಇಷ್ಟ ಆದ್ಲ? ದಟ್ಸ್ ದ ಪಾಯಿಂಟ್. ನನಗೇನು ಆ ಹುಡುಗಿ ಒಂಥರ ಇಷ್ಟ ಆದ್ಲು. ನಾನು ಹೋಗಿ ಅವಳ ಹತ್ರ ನನಗೆ ನಿನ್ ಕಂಡ್ರೆ ಇಷ್ಟ ಅಂತ ಹೇಳಬಹುದು. ಆದ್ರೆ ಹುಡುಗಿ ಒಂದಿನ ನನ್ನ ಕರ್ಕೊಂಡು ಹೋಗಿ ಅವ್ರ ಅಪ್ಪನ ಎದುರು ನಿಲ್ಲಿಸ್ತಾಳೆ. ಆಗ ಅವರಪ್ಪ ಏನ್ ಮಾಡ್ತೀಯಪ್ಪ ಅಂತ ಕೇಳ್ತಾರೆ. ಅದಕ್ಕೆ ನಾನು ಗಿಟಾರ್ ನುಡಿಸ್ತೀನಿ, ಹಾಡು ಹಾಡ್ತೀನಿ ಅಂತ ಹೇಳ್ತೀನಿ. ಅದಕ್ಕೆ ಅವರು ನಾನು ಕೇಳಿದ ಅದಲ್ಲ, ಏನ್ ಕೆಲಸ ಮಾಡ್ತೀಯಾ, ನನ್ನ ಮಗಳನ್ನ ಹ್ಯಾಕ್ ಸಾಕ್ತೀಯಾ ಅಂತಾರೆ. ಹಾಗಿದ್ರೆ ನಿಂಗೆ ಈ ಪ್ರೊಫೆಷನ್ ಇಷ್ಟ ಇಲ್ವಾ? ಇಟ್ಸ್ ನಾಟ್ ದಾಟ್ 120. ಹಿ ಸರ್ಟನ್ಲಿ ಗಾಟ್ ಅ ಪಾಯಿಂಟ್ ಫಾರ್ ಮೀ. ಈಗಿನ ಕಾಲದಲ್ಲಿ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡಿಕೊಂಡು 50,000-70,000 ಸಂಬಳ ತಗೊಂಡು ಹಾಬಿ ಅಂತ ಮ್ಯೂಸಿಕ್ ಮಾಡಿದ್ರೆ ಟಿವಿಯಲ್ಲಿ ಕವರೇಜ್ ಸಿಗುತ್ತೆ, ನ್ಯೂಸ್ ಪೇಪರ್ ಅಲ್ಲಿ ಸ್ಪೇಸ್ ಸಿಗುತ್ತೆ. ಮ್ಯೂಸಿಕ್ ಬ್ಯಾಂಡ್ ಫಾರ್ ಲೈಫ್. ಎಕ್ಸಾಕ್ಟ್ಲಿ, ನಾನು ಅದನ್ನೇ ಯೋಚನೆ ಮಾಡ್ತಿರೋದು. ನಮ್ಮಲ್ಲಿ ಬ್ಯಾಂಡ್ ಕಲ್ಚರ್ ಇಲ್ಲ, ನಾವೇನಾದ್ರೂ ಕ್ಲಿಕ್ ಆದ್ರೆ ಗ್ರೇಟ್,
ಇಲ್ಲಾಂದ್ರೆ ವಿಜಯ್ ನೆಗೆಟಿವ್ ಆಗಿ ಮಾತಾಡ್ಬೇಡ. ವಿ ಆರ್ ಸ್ಟಿಲ್ ಯಂಗ್, ಇನ್ನ ಒಂದ್ 2-3 ವರ್ಷ ಪ್ರಯತ್ನ ಪಡ್ಬೋದು. ಐ ಕ್ಯಾನ್ ಡೂ ದಟ್. 2-3 ವರ್ಷ ಟ್ರೈ ಮಾಡಿ ಸಿಗ್ಲಿಲ್ಲ ಅಂದ್ರೆ ಬೇರೆ ಕೆಲಸ ಹುಡ್ಕೊಳಕ್ ಇದೇನ್ ಡೋರ್ ಟು ಡೋರ್ ಸೆಲ್ಲಿಂಗ್ ಕೆಲಸ ಅಲ್ಲ. ಟೈಮಿಂಗ್ ಇದನ್ನು ಮಾಡೋಣ, ಹಾಗೆ ಬೇರೆದನ್ನು ಟ್ರೈ ಮಾಡೋಣ. ರಾಜ್ಗೆ ಅವರಪ್ಪನ ಆಸ್ತಿ ಇದೆ, ರಾಕೇಶ್ಗೆ ಅವರಪ್ಪನ ಕ್ಯಾಶ್ ಕೊಟ್ಟಿದೆ, ಇನ್ ನಿಮ್ಮಪ್ಪ ಜಮೀನ್ದಾರ್. ಅಷ್ಟಕ್ಕೂ ಯೋಚನೆ ಮಾಡ್ಬೇಕಾಗಿರೋದು ನಾನು ಪರ್ಮಿ. ನಾವಿಬ್ರೆ ಹಾಗೆ ಯೋಚನೆ ಮಾಡ್ತಿಲ್ಲ. ಹಾ ಪಾಪ ಮದುವೆ ಬೇರೆ ಆಗ್ಬಿಟ್ಟಿದ್ದಾನೆ, ಫ್ಯಾಮಿಲಿ ಮೈಂಟೆನೆನ್ಸು, ಪ್ರಾಬ್ಲಮ್ಸು. ಬಚ್ಚ ಸಾರಿ, ಇಟ್ಸ್ ಓಕೆನಾ? ಯೋಚನೆ ಮಾಡೋದ್ರಿಂದ ಸಮಸ್ಯೆ ಪರಿಹಾರ ಆಗಲ್ಲ. ಕೂಲ್, ಐ ವಿಲ್ ಸ್ಟೇ ಬ್ಯಾಕ್, ನೀವು ಹೊರಡಿ. ವಿಜಿ, ಪರ್ಸಿ, ಮನೆಗೆ ಹೋಗು, ಎಲ್ಲ ಸರಿ ಹೋಗುತ್ತೆ. ಹಾ ಪರ್ಸಿ ಪ್ಲೀಸ್, ನೀನ್ ಹೋಗು ಅಂತ ಹೇಳದ್ನಲ್ಲ. ಸುಮ್ನೆ ಇರೋ ಸಮಸ್ಯೆನ ಹೆಚ್ಚು ಮಾಡ್ಕೋಬೇಡ. ನಾ ಹೇಳದ್ನಲ್ಲ, ಒಂದ್ ಸಕ್ಸಸ್, ಒಂದೇ ಒಂದ್ ಸಕ್ಸಸ್, ಎಲ್ಲ ಸರಿ ಹೋಗುತ್ತೆ. ಈಗ ಮನೆಗೆ ಹೊರಡು ಪ್ಲೀಸ್. ಪರ್ಮಿ, ಹಿಂದೆ ಬರ್ತಾ ಇದೆಯಲ್ಲ, ನನ್ಗೂ ಇಷ್ಟ ಇದ್ರೆ ನಾನು ಸೈಡ್ ಕೊಡ್ತಾ ಇರ್ಲಿಲ್ವಾ? ಬುದ್ಧಿ ಇದೆಯಾ ನಿನ್ಗೆ? ಇನ್ನೊಂದ್ಸಲ ಏನಾದ್ರೂ ಈ ತರ ಹಿಂದೆ ಬಂದ್ರೆ ನಿನ್ ಬೆಲ್ಟ್ ಕಟ್ ಮಾಡ್ತೀನಿ ಅಷ್ಟೇ. ಏಯ್ ಬಾಯ್ಲಿ, ನಿಮ್ 120 ಇದಾನಲ್ಲ, ಗನ್ಸ್ ತಾನೆ ಅವನು? ನಾನ್ ಕೇಳ್ದೆ ಅಂತ ಹೇಳು.
ಸುತ್ತಮುತ್ತಲು ಸಂಜಿಗತ್ತಲು ಮೆತ್ತ ಮೆತ್ತಗೆ ಮೈಯ ಮುತ್ತಲು ಇಲ್ಲೇ ಬಂತು ಸ್ವರ್ಗ. ಸಖತ್ ಸಖತ್. ಇನ್ನೊಂದ್ಸತಿ ಹಾಡು. ಶೋ ಹಾಡು. ಏ ಹಾಡು. ಆಲ್ರೈಟ್. ಸುತ್ತಮುತ್ತಲು ಸಂಜೆ ಕತ್ತಲು ಮೆತ್ತ ಮೆತ್ತಗೆ ಮೈಯ ಮುತ್ತಲು ಇಲ್ಲೇ ಬಂತು ಸ್ವರ್ಗ. ಎಲ್ಲ ಓಲಾಡುವ ಎಲ್ಲ ತೇಲಾಡುವ. ತುಂಬಾ ಚೆನ್ನಾಗಿದೆ ಈ ಸಾಂಗ್. ಈ ಸಾಂಗೇ ಹಾಡೋಣ. ಸೂಪರ್ಬ್ ಇಟ್ ವಿಲ್ ಬಿ ಮ್ಯಾನ್. ಕಾಂಪಿಟೇಷನ್ ವಿನ್ ಆಗೋದ್ರಲ್ಲಿ ಡೌಟೇ ಇಲ್ಲ. ನೀನ್ ಹೇಳೋದೇನೋ ನಿಜಾನೇ. ಆದ್ರೂ ಅಲ್ಲಿ ಬರೋ ಬೇರೆ ಪಾರ್ಟಿಸಿಪೆಂಟ್ಸ್ ಕೂಡ ಗೆಲ್ಲಲೇಬೇಕು ಅಂತ ಬಂದಿರ್ತಾರೆ. ವಿ ಗೋನಾ ಹ್ಯಾವ್ ಅ ಟಫ್ ಫೈಟ್. ಬಟ್ ವಿಜಿ, ಫೀಮೇಲ್ ಸಿಂಗರ್ ಇಲ್ದೇ ಇರೋದು ನಮ್ಗೆ ಪ್ರಾಬ್ಲಮ್ ಆಗದೆ ಹೋದ್ರು ಇದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ. ಏ ಪರ್ಸಿ, ಸಂಗೀತ ನನ್ನ ಮಾತು ಕೇಳಿದ್ರೆ? ನೋ ವಿಜಿ, ಪ್ಲೀಸ್. ಹೇಯ್, ಶೀಸ್ ಅ ವೆರಿ ಗುಡ್ ಸಿಂಗರ್ ಕಣೋ. ಬೇಕಾದ್ರೆ ನಾನೇ ಒಂದು ಮಾತು ಕೇಳ್ತೀನಿ. ಅವಳು ಹಾಡಲ್ಲ ನೋಡು. ಎಲ್ಲದಕ್ಕೂ ಒಂದು ಕಾರಣ ಅಂತ ಇರುತ್ತೆ. ನಿನಗೆ ಹೇಳಬೇಕು ಅನ್ಸಿದ್ರೆ ಹೇಳು, ಇಲ್ಲಾಂದ್ರೆ. ಅವಳಿಗೆ ಹೆಲ್ತ್ ಪ್ರಾಬ್ಲಮ್ ಇದೆ. ಅವಳಿಗೆ ಮಕ್ಕಳಾಗಲ್ಲ ಅಂತ ಹೇಳಿದ್ದಾರೆ. ಅಲ್ಲಿಂದ ಅವಳು ಡಿಪ್ರೆಸ್ ಆಗಿದ್ದಾಳೆ. ಯಾರ ಜೊತೆನೂ ಸರಿಯಾಗಿ ಬಿಹೇವ್ ಮಾಡ್ತಿಲ್ಲ. ಒಂದೊಂದ್ಸತಿ ನನ್ನ ಜೊತೆನೆ ಜಗಳ ಆಡ್ತಾಳೆ. ಬಟ್ ಶೀ ಈಸ್ ಅ ನೈಸ್ ಲೇಡಿ. ಅವಳು ನನ್ನ ಜೊತೆ ಸರಿಯಾಗಿ ಮಾತಾಡಿ ಒಂದು ವರ್ಷ ಆಗಿರ್ಬೋದು. ಥ್ಯಾಂಕ್ ಗಾಡ್ ಅವಳು ಸೂಸೈಡ್ ಮಾಡ್ಕೊಳ್ಳೋ ಯೋಚನೆ ಮಾಡಲಿಲ್ಲ. ಪರ್ಸಿ, ನಮಗೆ ಒಂದು ಸಕ್ಸಸ್ ಸಿಕ್ಕಿದ್ರೆ ಅವಳು ಖಂಡಿತ ಸರಿ ಹೋಗ್ತಾಳೆ. ಒಂದು ಮಾತು ಕೇಳಿ ನೋಡೋದ್ರಿಂದ. ಸಾರಿ, ನಾ ಅವಳನ್ನ ಹಾಡು ಅಂತ ಕೇಳಕ್ಕಾಗಲ್ಲ. ಹೇ ಕಮ್ ಆನ್ ಗೈಸ್, ಚೀರ್ ಅಪ್, ಎಲ್ಲ ಸರಿ ಹೋಗುತ್ತೆ. ವಿಜಯ್, ದಿವ್ಯಾ, ಜೈಶ್ರೀ, ಹಾಯ್. ಹಾಯ್. ರಾಜ್. ಹಲೋ. ಪ್ರಸನ್ನ. ಹಲೋ. 120s ಬ್ರದರ್. ಏಯ್, ಯಾಕೆ ಆ ರೈಟ್ಸ್ ನಿನ್ಗಿಲ್ಲ? ತಪ್ಪಾಯ್ತಕ್ಕ, ಹೊಡಿಬೇಡ. ಆಕ್ಚುಲಿ ವಿಜಿ, ಏನಂದ್ರೆ ನಮ್ ಬ್ಯಾಂಡ್ ಅಲ್ಲಿ ಫೀಮೇಲ್ ಸಿಂಗರ್ಸ್ ಇಲ್ಲ ನೋಡು, ಅದಕ್ಕೆ ಕರ್ಕೊಂಡ್ ಬಂದಿರೋದು. ನಿಮ್ಗೆ ಹಾಡಕ್ಕೆ ಬರುತ್ತಾ? ಏನು ಇಂಟರ್ವ್ಯೂನಾ? ಈಗೇನು ಹಾಡ್ಬೇಕು ತಾನೆ? ಹ್ಮ್. ಕಮ ಕಮ ಕಮಲಾಕ್ಷಿ ಪಟ 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 ಮೀನಾಕ್ಷಿ ಐತಲ್ಲ ಕಡೆ ಜಮ್ಮ ಐತಲ್ಲ ಕಡೆ ಜಮ್ಮ. ನೀವು? ಹ್ಮ್. ಕಮ ಕಮ ಕಮಲಾಕ್ಷಿ ಮಿಣ ಮಿಣ ಮೀನಾಕ್ಷಿ ಐತಲ್ಲ ಕಡೆ ಜಮ್ಮ ಅಷ್ಟೇ. ಅಚ್ಚೋ, ಸಬ್ ತಾಲಿ ಬಜಾವ್. ಓಕೆ ಅಲ್ವಾ ಗುರು? ನಾಳೆಯಿಂದ ನಮ್ಮ ರಿಹರ್ಸಲ್ಗೆ ನೀವು ಬಂದ್ಬಿಡಿ. ಪ್ರಾಕ್ಟೀಸ್ ಶುರು ಆಗಕ್ಕಿಂತ ಮುಂಚೆ, ಆಮೇಲೆ ಮುಗಿದ್ಮೇಲೆ ಚಪ್ಪಾಳೆ ಹೊಡೆದು ಬಿಡಿ. ಓಕೆ? ಓಕೆ. ಓಕೆ ಓಕೆ. ನೋ, ಇಟ್ಸ್ ಓಕೆ. ಈಗ ಸ್ವಲ್ಪ ಸೀರಿಯಸ್ ಆಗಿ ಫೀಮೇಲ್ ಸಿಂಗರ್ ಹುಡುಕೋಣ. ಹೇ, ನಾವ್ ಒಂದ್ಸಲ ಡೈರೆಕ್ಟ್ ಹೋಗಿ ಟೀಚರ್ನೆ ಮಾತಾಡ್ಸೋದು ಒಳ್ಳೇದು ಅನ್ಸುತ್ತೆ. ಆ ಕೆಲ್ಸ ನಾವ್ ಆಗ್ಲೇ ಮಾಡಾಯ್ತು. ಹ್ಮ್, ಏನಂದ್ರಪ್ಪ? ನಿಮ್ ಬ್ಯಾಂಡ್ ಅಲ್ಲಿ ನಾನ್ ಬಂದ್ ಹಾಡ್ತೀನಿ ಅಂದ್ರು. ವಾಯ್ಸ್ ಚೆನ್ನಾಗಿದ್ರೆ ಯಾಕೆ ಟ್ರೈ ಮಾಡಬಾರ್ದು? ವಾಯ್ಸ್ ಚೆನ್ನಾಗಿತ್ತಾ? ಕಿತ್ತೋಗಿರೋ ಸ್ಪೀಕರ್ ಗುರು, ಈ ಕಡೆ ಗಂಡ್ಸ್ ವಾಯ್ಸ್ ಅಲ್ಲ, ಆ ಕಡೆ ಹೆಂಗ್ಸ್ ವಾಯ್ಸ್ ಅಲ್ಲ. ಸುತ್ತಮುತ್ತಲ್ಲೋ ಮಾಮಾತ್ತಲ್ಲೋ ಮೆತ್ತ ಮೆತ್ತಗೆ. Thank you.
ಒಂದ್ ನಿಮಿಷ. ಹಲೋ. ಎಸ್. ಓ ಥ್ಯಾಂಕ್ ಯು. ಅದೊಂದು ಇಂಪಾರ್ಟೆಂಟ್ ವಿಷಯ, ಹೆಂಗ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ನೀವ್ ಯಾಕೆ ನಮ್ ಬ್ಯಾಂಡ್ ಅಲ್ಲಿ ಹಾಡಬಾರ್ದು? ಇದಕ್ ಮುಂಚೆ ನಂಗಿಂತ ಅವಕಾಶ ಸಿಕ್ಕಿರ್ಲಿಲ್ಲ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಇದೇ ನಮ್ಮನೆ, ಅಪ್ಪ ಒಳಗಿದ್ದಾರೆ, ಕರೀಲ? ಸಾರಿ ಸಾರಿ, ಆ ಮ್ಯಾಟ್ರೆ ಅಲ್ಲ ಅದು. ಅದು ನೆಕ್ಸ್ಟ್ ಮಂತ್. ನೆಕ್ಸ್ಟ್ ಮಂತ್? ಏಕೆ? ಐ ಆಮ್ ಸಾರಿ, ನೆಕ್ಸ್ಟ್ ಮಂತ್ ನನ್ನ ಎಂಗೇಜ್ಮೆಂಟ್. ಓ ಸರಿ. ಒಳ್ಳೆ ಮೆಂಟ್ ಸಹವಾಸ. ಯಪ್ಪ, ಒಂದು ಫೀಮೇಲ್ ಸಿಂಗರ್ ನ ಹುಡ್ಕೋದು ಇಷ್ಟೊಂದು ಕಷ್ಟ ಆಗತ್ತೆ ಅಂತ ನಮ್ ತಾಯಣ್ಣಗೂ ಗೊತ್ತಿರಲ್ಲ ಗುರು. ಗೊತ್ತಿರಲಿಲ್ಲ? ಹೌದು ಹೌದು, ನೋಡ್ದೆ ನೀನೆಷ್ಟು ಕಷ್ಟಪಟ್ಟು ಹುಡುಕ್ತಾ ಇದ್ದೆ ಅಂತ ನೋಡ್ದೆ. ನನ್ಗೆ ಅವಾಗಿಂದನೂ ಅನುಮಾನ ಇತ್ತು ನಾವು ಮ್ಯೂಸಿಕ್ ಸ್ಕೂಲ್ಗೆ ಏನಕ್ಕೆ ಹೋಗಿದ್ವಿ ಅಂತ. ಈ ಕ್ಲಿಯರ್ ಆಗೋಯ್ತು. ಏನಕ್ಕಪ್ಪ? ಫೀಮೇಲ್ ಸಿಂಗರ್ ಹುಡ್ಕೋಗ್ತಾನೆ. ಇಲ್ ನೋಡ್ರು. ಇಲ್ಲಲ್ಲ, ಅಲ್ಲಿ ನೋಡಿ. ಅವ್ರು ಇಲ್ಲೇ ಇದ್ದಾರೆ, ಮಾತಾಡ್ಸಣ್ವಾ? ಇಂದ ಸುಷ್ಮಾ ಭಯ ಆಗುತ್ತೆ. ಒಂದ್ ಕೆಲಸ ಮಾಡೋಣ, ಪಕ್ಕ ಟೇಬಲ್ಗೆ ಕೂತ್ಕೊಳ್ಳೋಣ. ಬಾ. ಅದೇ ಕಣ್ರು, ನಾ ಹೇಳ್ತಿದ್ನಲ್ಲ ಹುಡುಗಿ ಮ್ಯೂಸಿಕ್ ಸ್ಟೋರ್. ಓ ಮ್ಯೂಸಿಕ್. ಬರ್ತೀವಮ್ಮ, ನಮ್ ಕೆಲಸ ಇದೆ. ಬಾಯ್ 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 ಬಾಯ್. ಸಿ ಯು. ನಿನ್ ತಾಂಬೂಲ ಕೊಟ್ಟು ಹೇಳ್ಬೇಕಪ್ಪ. ಹೋಗ್ತೀನಮ್ಮ, ಹೋಗ್ತೀನಿ, ನನಗೂ ಟೈಮ್ ಬರುತ್ತೆ, ಆಗ ನಾನು ನೋಡ್ತೀನಿ. ನೀವು ಹೀಗೆ ಹೋಗ್ತಾ ಇರ್ತೀರಾ, ಜ್ಞಾಪಕ ಇಟ್ಕೋ. ಎನಿವೇಸ್, ಕಂಗಾಟ್ಸ್ ಅಮ್ಮ, ಕೇಳಿದೆ ಅಂತ ಹೇಳ್ಬಿಡು. ಬಾಯ್ ಬಾಯ್. ಮತ್ತೆ ಏನ್ ತಗೊಂಡ್ವಿ? ಓಕೆ ಬಡಿ, ಓಕೆ, ನಾನ್ ಬರ್ತೀನಿ. ಹೌದಾ? ಗಾಟ್ ಲಿಟಲ್ ವರ್ಕ್. ಓಕೆ ಓಕೆ, ಐಲ್ ಕ್ಯಾಚ್ ಯು. ಕ್ಯಾಚ್ ಯು ಲೇಟರ್ ದೆನ್. ಬಾಯ್. ಅವರಿಬ್ರ ಮಧ್ಯೆ ನಿಮ್ಗೇನ್ ಕೆಲಸ? ಬನ್ನಿ. ಏನೆ ಪ್ಲೀಸ್ ಬನ್ರಿ. ಅನ್ಕಂಫರ್ಟಬಲ್ ಫೀಲ್ ಆಗ್ತಿದ್ಯಾ? ಇಟ್ಸ್ ಓಕೆ. ಶೋರ್ ಶೋರ್.
ದಟ್ಸ್ ಮೀ. ಆ ಕಡೆ ಅಲ್ಲ ಈ ಕಡೆ. ರಿಮಿಕ್ಸ್ ಧಮಾಕಾ ಕೊನೆಯ ಸುತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವಿ ಹ್ಯಾವ್ ತ್ರೀ ಬ್ಯಾಂಡ್ಸ್ ಫಾರ್ ದ ಫೈನಲ್ ರೌಂಡ್. ರಾಗ್ ಮೋಕ್ಷ ಫ್ರಮ್ ಬ್ಯಾಂಗ್ಲೋರ್ ಅಂಡ್ ಕಾರಂಜಿ ಆಲ್ಸೋ ಫ್ರಮ್ ಬ್ಯಾಂಗ್ಲೋರ್. ಮಧುರ ಗೀತೆಗಳು ಎಂದಿಗೂ ಅಮರ ಅನ್ನೋದಕ್ಕೆ ಇವತ್ತಿನ ಕಾರ್ಯಕ್ರಮನೇ ಸಾಕ್ಷಿ. ಹಳೆಯ ಗೀತೆಗಳಿಗೆ ಈ ಪೀಳಿಗೆಯ ಮಾಂತ್ರಿಕ ಸ್ಪರ್ಶ ಹೇಗಿದೆ ಅಂತ ನೋಡೋಣ ಬನ್ನಿ. ಟು ಬಿಗಿನ್ ವಿತ್, ಲೆಟ್ಸ್ ವೆಲ್ಕಮ್ ಅವರ್ ಫಸ್ಟ್ ಟೀಮ್ ಆನ್ ಸ್ಟೇಜ್, ರಾಧಾ. Thank you.
ಚಿಂತೆ ನಮಗೆ ಇನ್ನು ಶಾರುವ ಮುನ್ನವೇ ಸವಿಯೋಣ ತಾರುಣ್ಯವನ್ನು ಕಣ್ಣಿಗೆ ಹಬ್ಬವು ಇಂದು ಈ ಅನ್ನ ಚಂದ ಬಿಟ್ಟರೆ ಸಿಕ್ಕದು ಇನ್ನೆಂದು ಇಂದ ಆನಂದ ಅಲ್ಲ ಇದ್ದ ನೋಡದಂತೆ ಚಿತ್ತವನ್ನು ಕಟ್ಟಿ ಇಟ್ಟು ನಲಿಯುವ ಸುತ್ತಮುತ್ತಲು ಸಂಜೆ ಕತ್ತಲು ಮೆತ್ತ ಮೆತ್ತಗೆ ಮುಂದೆ ಮುತ್ತಲು ಇಲ್ಲೇ ಬಂದು ಸ್ವರ್ಗ ಎಲ್ಲ ಓಲಾಡುವ ಎಲ್ಲ ತೈಲಾಡುವ ಕಣ್ಣಿನಲ್ಲಿ ಕಣ್ಣನಿಟ್ಟು ಲಜ್ಜೆ ಬಿಟ್ಟು ಹೆಜ್ಜೆ ಬಿಟ್ಟು ಕುಣಿಯುವ ಸುತ್ತಮುತ್ತಲು ಸಂಜೆ ಕತ್ತಲು ಮೆತ್ತ ಮೆತ್ತಗೆ ಮೈಯ ಮುತ್ತಲು ಇಲ್ಲೇ ಬಂದು ಸ್ವರ್ಗ ಎಲ್ಲ ಓಲಾಡುವ ಎಲ್ಲ ತೈಲಾಡುವ ಎಲ್ಲ ಓಲಾಡುವ ಮೋಸ ಎಲ್ಲ ಮೋಸ ಅದು ಒಂದು ಕಾಂಪಿಟೇಷನ್ ಅಲ್ಲಿದ್ದವರು ಜಡ್ಜ್ಗಳು ನನಗೇನೋ ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಹೇ ಸುಮ್ಮನೆ ಹೋಗಿ ಕೂತ್ಕೋತೀಯೋ ಇಲ್ಲಾಂದ್ರೆ ಹೇಳಿ ಬಿಡ್ಲ ಸರಿ ಅಕ್ಕ ಏ ಮುಂದೆ ತಿರ್ಗಾ ಏಯ್ ನೀನೇ ನಗೋದು ಒಂದ್ ಮಾತು ಆಡ್ಬೇಡ ಯಾಕೆ ಮಾತಾಡ್ಬಾರ್ದು ಇದೇನು ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ವರ್ಲ್ಡ್ ಕಪ್ ಲೋಕಲ್ ಮ್ಯೂಸಿಕಲ್ ಕಾಂಪಿಟೇಷನ್ ಇದೆಲ್ಲ ನಮ್ ಗುರಿ ನೆಕ್ಸ್ಟ್ ಟೈಮ್ ಇನ್ನೂ ಎಫರ್ಟ್ ಹಾಕೋಣ ಹಲೋ 120 ಸೋಲ್ ಯಾವತ್ತಿದ್ರು ಸೋಲೆ ಇಲ್ಲೇ ಹಿಂಗೆ ಮುಂದೆ ಇನ್ನೆಂಗೋ ನನ್ಗನ್ಸುತ್ತೆ ನೀವ್ ಈ ಕಾಂಪಿಟೇಷನ್ ಯಾರು ಸೀರಿಯಸ್ ಆಗಿ ತಗೊಂಡೇ ಇಲ್ಲ ಅಂತ ಎಲ್ರೂ ಅಲ್ಲ ನಾನ್ ಸೀರಿಯಸ್ ಆಗಿ ತಗೊಂಡಿದ್ದೆ ಲೋಕಲ್ ಕಾಂಪಿಟೇಷನ್ ಅಲ್ಲೇ ಈ ರೀತಿ ಡಿಫೀಟ್ ಆದ್ರೆ ಇನ್ ಮ್ಯೂಸಿಕ್ ಚಾಲೆಂಜ್ 2008 ಅಲ್ಲಿ ಭಾಗವಹಿಸೋದನ್ನ ಮರ್ತು ಬಿಡ್ಬೇಕಾಗತ್ತೆ ಪರ್ಸಿ ಪ್ಲೀಸ್ ಯಾವಾಗ್ಲೂ ನೆಗೆಟಿವ್ ಆಗಿ ಮಾತಾಡ್ಬೇಡ ದುರಹಂಕಾರ ನಮ್ಗೆ ಲೋಕಲ್ ಕಾಂಪಿಟೇಷನ್ ನಾವಲ್ವೇ ಯಾರು ಗೆಲ್ತಾರೆ ಅನ್ನೋ ಅಹಂ ಈಗೋ ಹೊರಟಾಗಿದೆ ಅದನ್ನ ಒಪ್ಕೊಳಕ್ ಮನ್ಸಿಲ್ಲ ನಮ್ಮನ್ನ ನಾವೇ ಬಹಳ ದೊಡ್ಡ ಮ್ಯೂಸಿಷಿಯನ್ಸ್ ಅಂತ ಅನ್ಕೊಂಡ್ಬಿಟ್ಟಿದೀವಿ ಅನ್ಸುತ್ತೆ ಅದೆಲ್ಲ ಇರ್ಲಿ ನಮ್ಮ ಮ್ಯೂಸಿಕ್ ಬಗ್ಗೆ ನಮ್ಗೆ ತೃಪ್ತಿ ಇದೆಯಾ ಈ ಕಾಂಪಿಟೇಷನ್ ಈ ವಿನ್ನಿಂಗ್ ಈ ಲೂಸಿಂಗ್ ಟ್ರೋಫಿ ಇದನ್ನೆಲ್ಲ ಬಿಟ್ಟು ಬೇರೆ ಏನಾದ್ರೂ ಮಾತಾಡೋಣ ಪ್ಲೀಸ್ ಚಿಲ್ ವಿಜಿ ಐ ಥಿಂಕ್ ವಿ ನೀಡ್ ಟು ಟೇಕ್ ಅ ಬ್ರೇಕ್ ಒಂದು 10 ದಿನ ಒಬ್ರ ಮುಖ ಒಬ್ರು ನೋಡದೆ ದೂರ ಇದ್ದು ಬಿಡೋಣ ನಮ್ಮ ಹಳ್ಳಿಗೆ ಹೋಗೋಣ
ನಮ್ ತಂದೆಗೂ ಸಂತೋಷ ಆಗ್ಬೋದು. ಯಾವಾಗ್ಲೂ ಹಳ್ಳಿಗ್ ಬರಲ್ಲ ಹಳ್ಳಿಗ್ ಬರಲ್ಲ ಅಂತ ಬೇಜಾರ್ ಮಾಡ್ಕೋತಾ ಇರ್ತಾರೆ. ಒಂದ್ ವಾರದ ಮಟ್ಟಿಗೆ ನಮ್ಗಿಬ್ರಿಗೂ ಬರಕ್ಕಾಗಲ್ಲ, ಎಕ್ಸಾಮ್ ಇದೆ ಅದಕ್ಕೋಸ್ಕರ. ಹಾ, ನಮ್ಮ ಹಣೆ ಬರದಲ್ಲಿ ಫೀಮೇಲ್ ಸಿಂಗರ್ಸ್ ಇಲ್ಲ, ಫೀಮೇಲ್ ಕ್ಲಾಪರ್ಸು ಇಲ್ಲ. ಆಕ್ಸಿಡೆಂಟ್ ಆಯ್ತಾ? ನಿಮ್ಮ ದಾರಿಗೆ ನಾನೇ ಅಡ್ಡ ಬಂದೆ ಅನ್ಸುತ್ತೆ. ಇಲ್ಲ ಇಲ್ಲ ಇಲ್ಲ, ದಯವಿಟ್ಟು ಕ್ಷಮಿಸಿ. ಕುಡ್ದಿದ್ವಿ ಸರ್, ಗೊತ್ತಾಗ್ಲಿಲ್ಲ ಸರ್. ಬನ್ನಿ ಸರ್, ಹಾಸ್ಪಿಟಲ್ಗೆ ಹೋಗೋಣ. ನಾನು ಹಾಸ್ಪಿಟಲ್ಗೆ ಹೋಗಲ್ಲ, ನಮ್ದೇನಿದ್ರು ಮನೆ ಮತ್ತು ಸಾಧ್ಯವಾದರೆ ನನ್ನ ಮನೆಗೆ ಕರ್ಕೊಂಡೋಗಿ ಬಿಟ್ಬಿಡಿ. ಅಡ್ರೆಸ್ಸು ನಾನು ನಿಮಗೆ ದಾರಿ ತೋರಿಸ್ತೀನಿ. ಬನ್ನಿಪ್ಪ ಬನ್ನಿ, ಕೂತ್ಕೊಳ್ಳಿ. ಪಾರ್ವತಿ, ದೇವರು ನಿನ್ನ ಮಾಂಗಲ್ಯ ಕಾಪಾಡ, ತುಪ್ಪ ದೀಪ ಹಚ್ಚಿಬಿಡು. ಏನಪ್ಪ ನಿನ್ನ ಹೆಸರು? ಎಷ್ಟನೇ ಕ್ಲಾಸ್ ಓದ್ತಿದ್ಯಾ? ಅವನಿಗೆ ಮಾತು ಬರಲ್ಲ. ಬೆಂಗಳೂರಿಂದ ಬಂದ್ರ? ಹೌದಮ್ಮ. ಏನ್ ಮಾಡ್ಕೊಂಡಿದ್ದೀರಾ ಬೆಂಗಳೂರಲ್ಲಿ? ನಿಮಗೆ ಹೇಳಕ್ ಸಂಕೋಚ ಆದ್ರೆ ಪರವಾಗಿಲ್ಲ ಬಿಡಿ. ಹಾಗೇನಿಲ್ಲ ಸರ್. ಹೌದು ಸರ್, ನಮಗೆ ಸಂಕೋಚ ಆಗುತ್ತೆ. ನಿಮ್ಮೆಲ್ಲರೂ ಪರಿಚಯ ಆಗಿದ್ದು ಒಳ್ಳೇದೇ ಆಯ್ತು. ಥ್ಯಾಂಕ್ಸ್. ನಮ್ಮೆಲ್ಲರ ಸೇವೆನೂ ಒಂದೇನೆ. ಹೇಗ್ ನಡೀತಾ ಇದೆಯಪ್ಪ ಸಂಗೀತದ ಜೀವನ? ಈಗಷ್ಟೇ ಒಂದು ಕಾಂಪಿಟೇಷನ್ ಅಲ್ಲಿ ಕಾಂಪೀಟ್ ಮಾಡಿದ್ವಿ, ಗೆಲ್ಲಕ್ಕಾಗ್ಲಿಲ್ಲ. ಗೆಲ್ಲೋಕ್ಕಾಗ್ಲಿಲ್ವಾ? ಸೋತ್ವಿ ಅಂತ ಹೇಳಕ್ಕೆ ತುಂಬಾ ಕಷ್ಟ ಆಗತ್ತಲ್ವಾ? ಹಾಗೆ ಇರಬೇಕು. ಗೆಲ್ಲಕ್ಕಾಗ್ಲಿಲ್ಲ ಅಂದಮೇಲೆ ನಾಳೆ ಗೆಲ್ಲಬಹುದು. ನಿಮ್ಮ ಸಂಗೀತದ ಬಗ್ಗೆ ನಿಮಗೆ ತೃಪ್ತಿ ಇದೆಯಾ?
ಇಲ್ಲ, ನನಗನ್ಸಿದ್ ಹೇಳ್ದೆ, ಸಂಗೀತ ಒಳಗಡೆಯಿಂದ ಹುಟ್ಟಬೇಕಪ್ಪ. ಹಾಗೆ ಹುಟ್ಟಿದ್ರೇನೆ ಮನಸ್ಸಿಗೊಂದು ನೆಮ್ಮದಿ ಸಿಗುತ್ತೆ. ನಮ್ಮೂರು ಪಕ್ಕದಲ್ಲಿ ಒಂದು ಬೆಟ್ಟ ಇದೆ, ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇದೆ, ತುಂಬಾ ಪ್ರಶಾಂತವಾದ ಸ್ಥಳ. ಬೆಳಗಿನ ಜಾವ ಅಲ್ಲಿಗೆ ಹೋಗಿ ಹೊಸ ಪ್ರಯತ್ನ ಮಾಡಿ, ನಿಮಗೆ ಬೇಕು ಅನಿಸಿದ್ದು ಸಿಗ್ಬಹುದು. ಈ ವಯಸ್ಸಲ್ಲಿ ನನಗೆ ಇನ್ನೇನಪ್ಪ ಆಸೆ, ನನ್ನ ಮಗ ನನ್ನ ಜೊತೆಯಲ್ಲಿರ್ಬೇಕಷ್ಟೇ. 400 acres ಒಂದೇ ಸ್ಟ್ರೆಚ್ಚು. ಅಯ್ಯೋ 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 ಅಯ್ಯೋ, ತುಂಬಾ ಜಾಸ್ತಿ ಇದೆಯಲ್ಲ ಅಂಕಲ್. ಇದ್ದೇನಪ್ಪ ಪ್ರಯೋಜನ, ಅನುಭವಿಸೋರಿಲ್ವಲ್ಲ. ಈ ಊರಲ್ಲಿ ವಿಶ್ವೇಶ್ವರಯ್ಯನವರ ಕೃಪೆಯಲ್ಲಿ 2 acres ಜಮೀನು ಇದ್ರೇನೆ ರಾಜನಂತರ ಜೀವನ ಮಾಡಬಹುದು. ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇದೆ, ತುಂಬಾ ಪ್ರಶಾಂತವಾದ ಸ್ಥಳ. ಬೆಳಗಿನ ಜಾವ ಅಲ್ಲಿಗೆ ಹೋಗಿ ಹೊಸ ಪ್ರಯತ್ನ ಮಾಡಿ, ನಿಮಗೆ ಬೇಕು ಅನಿಸಿದ್ದು ಸಿಗ್ಬಹುದು. ಜೀವನದಲ್ಲಿ ಒಂದು ಹೊಸ ಸ್ಫೂರ್ತಿ ಸಿಕ್ಕಾಗ್ತಿದೆ, ಮನಸ್ಸು ಬಹಳ ಹಗುರವಾಗಿದೆ. ಇದಕ್ಕೋಸ್ಕರ ಇವನು ನೆನ್ನೆ ರಾತ್ರಿಯಿಂದ ಕಾಯ್ತಿದ್ದ ಗುರುಜಿ. ರಾತ್ರಿಯಿಂದ ಅಲ್ಲ, ಹುಟ್ಟದಾಗ್ಲಿಂದ ಕಾಯ್ತಿದ್ದೇನೋ ಅನಿಸ್ತಾ.
ನಿನ್ನೆ ನೀವು ಬೆಳಗಿನ ಜಾವ ಎಲ್ಲಿ ಸಂಗೀತ ಹುಟ್ಟತ್ತೆ ಅಂತ ಹೇಳಿದ್ರಲ್ಲ, ಅದನ್ನ ನಾವ್ಯಾರು ನಂಬಲೇ ಇಲ್ಲ. ಅದಕ್ಕೆ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳಿಲ್ಲ ಗುರುಜಿ. ವಿಜಯ್ಗೆ ಎಲ್ಲಿ ಸಂಗೀತ ಹುಟ್ಟಿದ್ದು ಬೆಳಗಿನ ಜಾವದಿಂದಾನು ಅಲ್ಲಪ್ಪ, ಈ ಜಾಗದಿಂದಾನೂ ಅಲ್ಲ, ನಾನು ಹೇಳಿದ್ರಿಂದಾನೂ ಅಲ್ಲ. ಸಂಗೀತ ಇಲ್ಲಿ ಹುಟ್ಟುತ್ತೆ ಅಂತ ಹೇಳಿದ್ದನ್ನ ಅವನು ಬಲವಾಗಿ ನಂಬಿದ್ದ. ಈ ಪ್ರಪಂಚ ನಿಂತಿರೋದೇ ನಂಬಿಕೆ ಮೇಲೆ. ನಿಮಗೊಂದು ಕತೆ ಹೇಳ್ತೀನಿ. ಒಂದು ಊರಲ್ಲಿ ಘೋರ ಬರಗಾಲ, ಊರು ಕೇರಿಗಳಲ್ಲೆಲ್ಲ ಆಹಾಕಾರ, ತೊಟ್ಟ ನೀರಿಗೂ ಪರದಾಟ, ದನಕರುಗಳೆಲ್ಲ ಸಾಯ್ತಾ ಇದ್ವು. ಆ ಊರಿನ ಜನರೆಲ್ಲ ತಲೆ ಮೇಲೆ ಕೈ ಹೊತ್ತು ಕೂತರು. ಆಗ ಆ ಊರಿಗೊಬ್ಬರು ಮಹನೀಯರು ಬಂದರು. ದೇವರೇ ಅವರನ್ನು ಕಳಿಸ್ದಾಗಿತ್ತು. ಊರಿನ ಜನರೆಲ್ಲ ಅವರ ಬಳಿ ಬಂದು ತಮ್ಮ ಕಷ್ಟಗಳನ್ನು ತೋಡ್ಕೊಂಡ್ರು. ಪರಿಹಾರ ಅವ್ರ ಬಳಿ ಇತ್ತು. ಆ ಮಹನೀಯರು ಹೇಳಿದರು, ನಾಳೆ ಬೆಳಿಗ್ಗೆ ಬೆಟ್ಟದ ಮೇಲೆ ಹೋಗಿ ದೇವಸ್ಥಾನದ ಹತ್ರ ನಿಂತು ಮಳೆರಾಯನ್ ಪ್ರಾರ್ಥಿಸ್ಕೊಳ್ಳಿ ಅಂತ. ಮಳೆ ಬಂದರೂ ಬರಬಹುದು. ನಾಳೆ ಬೆಳಿಗ್ಗೆ ಬೆಟ್ಟದ ಮೇಲೆ ಜನಜಾತ್ರೆ. ಆ ಜನರ ನಡುವೆ ಒಬ್ಬ ಪುಟ್ಟ ಹುಡುಗ, ಕೈಯಲ್ಲಿ ಕೊಡೆ, ಮಳೆ ಬಂದೇ ಬರುತ್ತೆ, ಬಂದರೆ ನೆನೆಯಬೇಕಾಗುತ್ತೆ ಅಂತ ಅವನ ಬಲವಾದ ನಂಬಿಕೆ. ಮಳೆ ಬರುತ್ತೆ ಅಂತ ಕೆಲವರು ಮಾತ್ರ ನಂಬಿದ್ರು. ಮಳೆ ರಾಯನಿಗೆ ಬೇರೆ ದಾರಿ ಇರಲಿಲ್ಲ, ಮಳೆ ಕೊಡಲೇಬೇಕಾಯ್ತು. ಅಂತ ಬಲವಾದ ನಂಬಿಕೆ ವಿಜಯನಲ್ಲಿ ಇದ್ದಿದ್ರಿಂದ ಅವನಲ್ಲಿ ಸಂಗೀತ ಹುಟ್ಟು. ಬನ್ನಿ ಹೋಗೋಣ. Sorry sir, we're not doing jingles anymore. Yeah, sure. Illa, actually, Sadik yav projects upkota illa. Sure, sure. Sorry once again. Viji, jingle sangeetane. Ishtu divasa band survive agirodu adrindane. ಈಗ ಅದನ್ನ ಬೇಡ ಅಂದ್ರೆ ದಡ್ಡತನ ಆಗುತ್ತೆ. ಇನ್ನು ಸ್ವಲ್ಪ ದಿವಸದಲ್ಲಿ ನಾವು ಅನ್ಕೊಂಡಿದ್ದನ್ನ ಸಾಧಿಸ್ತೀವಿ ಅಂತ ನನಗೆ ಅನ್ನಿಸ್ತಾ ಇದೆ. ನಿಮ್ಗೆ ಯಾಕೆ ನಂಬಿಕೆ ಇಲ್ಲ? ಅಲ್ಲ, ನಾವು ಹಣ ಹುಡ್ಕೊಂಡು ಹೋಗ್ತಾ ಇಲ್ಲ, ಸಂಗೀತದಲ್ಲಿ ಒಂದು ಗುರಿ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಯಾವಾಗಲೂ ಬರೀ ಬೇರೆಯವ್ರಿಗೆ ಇಷ್ಟ ಆಗೋ ಸಂಗೀತ ನುಡಿಸೋದ್ರ ಬದಲು ನಮಗಿಷ್ಟ ಆಗೋ ಸಂಗೀತ ಬೇರೆಯವ್ರಿಗೂ ಇಷ್ಟ ಆಗೋ ಹಾಗೆ ಮಾಡಿದ್ರೆ ಹಣ, ಕೀರ್ತಿ, ನೆಮ್ಮದಿ ಸಿಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಆತ್ಮತೃಪ್ತಿ ಸಿಗುತ್ತೆ.
ಸದ್ಯಕ್ಕೆ ನನ್ನ ತಲೆಯಲ್ಲಿ ಓಡ್ತಾ ಇರೋದು ಒಂದೇ ವಿಷಯ, ನಾವು ಯಾಕೆ ಜನಪದ ಸಂಗೀತನ ಪಾಪ್ಯುಲರ್ ಮ್ಯೂಸಿಕ್ ಮಾಡಬಾರ್ದು? ಶ್ರೀನಿವಾಸ್ ಅವ್ರನ್ನ ನಮ್ಮ ಬ್ಯಾಂಡ್ ಜೊತೆ ಹಾಡಕ್ಕೆ ಕೇಳಿದ್ರೆ? ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಐಡಿಯಾ ವಿಜಿ, ಆದರೆ ಅಂಥ ದೊಡ್ಡ ಸಂಗೀತಗಾರರು ನಮ್ಮ ಬ್ಯಾಂಡಲ್ಲಿ ಹಾಡಕ್ಕೆ ಒಪ್ಕೋತಾರೋ ಇಲ್ವೋ? ಅವ್ರನ್ನ ಆ ಥರ ಕೇಳೋದು ನನಗೆ ಯಾಕೋ ಸರಿ ಕಾಣಿಸ್ತಿಲ್ಲ. ಐ ಮೀನ್, ಅವ್ರು ಇಲ್ಲಿ ಹಳ್ಳಿಲಿ ಹಾಡೋದಕ್ಕೂ ನಮ್ಮ ಬ್ಯಾಂಡ್ ಮ್ಯೂಸಿಕ್ಗೂ ಒಂದಕ್ಕೊಂದು ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸಂಬಂಧ ಇದೆ, ನೀನು ಅದನ್ನು ಅರ್ಥ ಮಾಡ್ಕೋತಿಲ್ಲ. ಅವನು ಹೇಳ್ತಾರ ಸರಿಯಾಗಿದೆ, ಇಷ್ಟಕ್ಕೂ ಬ್ಯಾಂಡ್ ಎಲ್ಲ ನಿರ್ಧಾರ ನೀನು ಒಬ್ಬನೇ ತಗೊಳ್ಳೋ ಸರಿಯಲ್ಲ. ಬ್ಯಾಂಡ್ ಅಲ್ಲಿ ಯಾರು ಓವರ್ಟೇಕ್ ಮಾಡಬಾರ್ದು ಅಂತ ನಮ್ಮಲ್ಲಿ ಮಾತಾಗಿದೆ. ನಿನಗೆ ಸರಿಯಾಗಿ ನೆನಪಿದ್ರೆ ನಾನು ಬಳಸಿದ ಪದ ನಾವು ನಾನು ಅಂತಲ್ಲ, ಇದು ಕೇವಲ ನನ್ನ ಅಭಿಪ್ರಾಯ ಅಷ್ಟೇ. ಅದನ್ನೇ ನಾನು ಹೇಳ್ತಾ ಇರೋದು, ನಿನ್ ಸ್ವಂತ ಅಭಿಪ್ರಾಯನ ಬ್ಯಾಂಡ್ ಅಭಿಪ್ರಾಯ ಅಂತ ಪ್ರೊಜೆಕ್ಟ್ ಮಾಡ್ತಾ ಇದೀಯ. ಪರ್ಸಿ, ನೀನು ಸಣ್ಣ ವಿಷಯನ ಇಶ್ಯೂ ಮಾಡ್ತಿದ್ಯಾ, ವಿಷಯ ಡೈಲ್ಯೂಟ್ ಮಾಡಕ್ ನೀನ್ ಟ್ರೈ ಮಾಡ್ತಿದ್ಯಾ. ಇದು ಇವತ್ತಿನ ಕತೆ ಅಲ್ಲ, ರೀಮಿಕ್ಸ್ ಕಾಂಪಿಟೇಷನ್ ಇಂದ ಹಿಡಿದು ವಿಟ್ಟಲ್ ಬರ್ತಡೇ ವರೆಗೂ ಬ್ಯಾಂಡ್ ನೀನ್ ಹೇಳ್ದಂಗೆ ಪರ್ಫಾರ್ಮ್ ಮಾಡಿದೆ. ಇದೇ ತರ ಇನ್ನೂ ಎಷ್ಟಾಗಿಲ್ಲ ಹೇಳು. ಕಮಾನ್ ಕಮಾನ್ ಕಮಾನ್, ಈ ಟಾಪಿಕ್ ಇಲ್ಲೇ ಸ್ಟಾಪ್ ಮಾಡೋಣವಾ? ಎಲ್ಲ ಮರ್ತು ಒಂದು 10 ದಿವಸ ಆರಾಮಾಗಿರೋಣ ಅಂತ ಹಳ್ಳಿಗೆ ಬಂದಿದ್ದೀವಿ. ಫಿಕ್ಷನ್ ಬೇಕಾ? ಹೋಗೋ ತನಕ ಆರಾಮಾಗಿರೋಣ. ಕಮಾನ್, ಚೇರ್ ಅಪ್ ಗೈಸ್, ಲೆಟ್ಸ್ ಬಿ ಒನ್, ಕಮಾನ್. ಸಾರಿ ಭಯ್ಯ. ನೀನ್ ಹೇಳೋದೆಲ್ಲ ಸುಳ್ಳು ಅಂತ ಊರ್ ಜನ ಎಲ್ಲ ಮಕ್ಕಕ್ಕೆ ಕ್ಯಾಕ್ರಿ ಸುಗಿತಾವ್ರೆ. ನೀನ್ ನೋಡಿದ್ರೆ 3-4 ವರ್ಷದಿಂದ ನನ್ನ ಯಾಮಾರಿಸ್ತಲೇ ಇದೀಯಾ? ಇಲ್ಲ ತಾಯಿ, ನಾನು ಹೇಳೋದೆಲ್ಲ ಸತ್ಯ. ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿದ್ದ ಆನೆ ತಲೆ ಹೇಗೆ ಗಣಪತಿಗೆ ತಲೆ ಆಯ್ತೋ, ಅದೇ ರೀತಿ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿರೋ ಒಬ್ಬ ತರಲೆನೆ ತಾಯಿ ನಿನ್ನ ಕೈ ಹಿಡಿತಾನೆ. ನೀನ್ ಹೇಳೋದೇನಾರ ಸುಳ್ಳಾದ್ರೆ ಊರಿಗೆ ಇರ್ಲಿಲ್ಲ ಅಟ್ಟಾಡಿಸ್ಕೊಂಡು ಹೊಡಿತೀನಿ. ನೀನ್ ಒಬ್ಳು ಬಾಕಿದ್ದೆ ಹೇಳೋಕೆ. ಏನಂದೆ? ಏನಿಲ್ಲ, ಪಕ್ಕದ ಬೀದಿ ನಂಜಪ್ಪಂಗೆ ನಿನ್ನೆ ರಾತ್ರಿ ನಿಧಿ ಸಿಗುತ್ತೆ ಅಂತ ಹೇಳಿದ್ದೆ. ಅವನೇನ್ ಬದುಕಿದಾನೋ ಇಲ್ಲ ನೆಗದ್ ಬಿದ್ದಾನೋ ಇಲ್ಲ ಚಟ್ಟ ಕಟ್ತಾರೋ ಇಲ್ಲ ನೋಡ್ಕೊಂಡ್ ಬರ್ತೀನಿ. ಅಯ್ಯೋ ಅನಿಸ್ಬಿಟ್ಟಿದೆ, ನೀನ್ ಯಾವಾಗ ತಾನೇ ಒಳ್ಳೆ ಕೆಲಸ ಮಾಡಿದೀಯ, ಮೊದ್ಲಿಂದ ತೊಲಗು. ನಾನು ಎಲ್ಲಾಡಿಕೆ ಹಾಕಕ್ಕಿಲ್ಲ, ಇದು ಸಾಕು. ಮದ್ವೆ ಆಗ್ತೀರಾ? ಅಯ್ಯೋ ಅದಕ್ಕೇನಂತೆ? ಏನಂದೆ? ನೋಡಿ, ನಿಮ್ಮನ್ನ ಮದ್ವೆ ಆಗಕ್ಕಾಗಲ್ಲ, ಬೇಕಾದ್ರೆ ಬೇಕಾದ್ರೆ ಬೇಕು ಅಂದ್ರೆ ಬೇಕು ಅಂದ್ರೆ ನಿಮ್ಮನ್ನ ನನ್ನ ಇಟ್ಕೋ. ಏನು? ಸಾರಿ ವಿಜಯ್, ಕಾಂಪಿಟಿಷನ್ ಅಲ್ಲಿ ನೀವು ಗೆಲ್ಬೇಕಿತ್ತು, ಆ ಟೈಮಲ್ಲಿ ಮಾತಾಡ್ಸೋದು ಚೆನ್ನಾಗಿರಲ್ಲ ಅಂತ. ದಟ್ಸ್ ಆಲ್ ರೈಟ್. ಹೌದು, ಅವಾಗ ಡಿಪ್ರೆಸ್ ಆಗಿದ್ವಿ ನಿಜ. ಈಗ ಅದನ್ನೆಲ್ಲ ಮರೆತು ಹೊಸದಾಗಿ ಬೇರೆ ಏನೋ ಯೋಚನೆ ಮಾಡ್ತಾ ಇದ್ದೀವಿ. ಏನ್ ಫೋನ್ ಮಾಡಿದ್ದು? ಏನಿಲ್ಲ, ನಾನು ಊರಲ್ಲಿದ್ದೀನಿ. ಓಹೋ, ದಟ್ಸ್ ಅ ಸರ್ಪ್ರೈಸ್. ಏನ್ ಇದಕ್ಕಿದ್ದ ಹಾಗೆ? ಯಾಕೋ ಅಮ್ಮನ್ ನೋಡ್ಬೇಕು ಅನ್ನಿಸ್ತು. ಹೌದಾ? ನಾವು ನಿಮ್ಮನ್ನ ನೋಡ್ಬೋದಾ? ಅದಕ್ಕೆ ಫೋನ್ ಮಾಡಿದ್ದು.
ಮುಂದೆ ಯಾಕೆ ತಪ್ಪು ಮಾಡ್ದೆ ಅನಿಸ್ತಿದ್ಯಾ? ಏಯ್ ಕೂಲ್ ಕೂಲ್, ನಾನು ತಮಾಷೆ ಮಾಡಿದ್ದು. ನಾಳೆ ಬೆಂಗಳೂರು ಹೊರಡ್ತಾ ಇದ್ದೀವಿ. ನಾನು ನಿಮ್ ಜೊತೆ ಬರ್ತೀನಿ. ಶೋರ್? ಬಾಯ್ ವಿಜಯ್. ಬಟ್ಟೆ ಎಲ್ಲ ಕೆಸರಾಗಿದೆ. ಪ್ರೀತಿಲಿ ಬಿದ್ದೀಯಪ್ಪ.
ಕೈ ಹಿಡಿದು ಕಾಪಾಡು ಕೊನೆವರೆಗೂ. ಅಪ್ಪಾಜಿನ ಹೋಗಿ ಬರ್ತೀವಿ. ನಾನು ಅವಾಗ ಅವಾಗ ಫೋನ್ ಮಾಡಿ ಹಳ್ಳಿಗೆ ಬಾ ಅಂತ ಕರೆದಿದ್ದು ಮೂರ್ ನಾಲ್ಕು ದಿವಸ ಇದ್ದು ಹೋಗೋದಕ್ಕಲ್ಲ, ಇಲ್ಲೇ ನನ್ನ ಜೊತೆಲೇ ಇರಲಿ ಅಂತ. ಅಪ್ಪಾಜಿ, ನೀವೇನೇ ಹೇಳಿದ್ರು ನಾನು ಮಾಡಿರೋ ನಿರ್ಧಾರ ಬದಲಾಯಿಸಲ್ಲ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಯಾಕೆ ಬಲವಂತ ಮಾಡ್ತೀರಾ? ರಾಜ್, ನೀವೆಲ್ಲ ನನ್ನ ಮಗನ ಜೊತೆಯಲ್ಲಿ ಇದ್ದೀರಾ ಅನ್ನೋದು ಒಂದೇ ಧೈರ್ಯ ನನಗೆ. ವಿಜಿ, ತಗೊಳಪ್ಪ ಇದನ್ನ, ತಗೋ. ನೀವು ನನಗೆ ಕೊಡೋ ದುಡ್ಡು ಎಷ್ಟೇ ಆಗಿದ್ರು ಅದು ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿ ತೋರಿಸುತ್ತೆ. ನನಗಿಷ್ಟು ಸಾಕು. ನಾನು ಶ್ರೀನಿವಾಸನ್ ಅವರನ್ನು ನೋಡಕ್ ಹೋಗ್ತಾ ಇದ್ದೀನಿ, ಬರ್ತೀರಾ? ಬರ್ತೀವ. ಹೇ ನಡಿಯ. ಎಲ್ಲ ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ, ಹೋಗ್ತಾ ನಿಮ್ಮ ಆಶೀರ್ವಾದ ತಗೊಂಡು ಹೋಗೋಣ ಅಂತ ಬಂದ್ವಿ. ಒಳ್ಳೆಯದು. ನೀವು ಬಂದಾಗಿರೋ ಚೈತನ್ಯಕ್ಕಿಂತ ಈಗ ನಿಮ್ಮಲ್ಲಿರೋ ಚೈತನ್ಯ ನಿಮ್ಮನ್ನು ಉನ್ನತ ದಾರಿಗೆ ಕರ್ಕೊಂಡು ಹೋಗುತ್ತಪ್ಪ. ಗುರುಜಿ, ಒಂದ್ಸಲ ನೀವು ನಮ್ಮ ಬ್ಯಾಂಡಲ್ಲಿ ಹಾಡಬೇಕು ಅಂತ ನಮ್ಮೆಲ್ಲರ ಆಸೆ. ನಿಮ್ಮ ಆಲೋಚನೆ ಏನೋ ಚೆನ್ನಾಗಿದೆ. ನಮಗೆ ವೆಸ್ಟರ್ನ್ ಮ್ಯೂಸಿಕ್ಕು, ಬ್ಯಾಂಡು, ಫ್ಯೂಷನ್ನು ಅಷ್ಟಾಗಿ ಗೊತ್ತಾಗಲ್ಲ. ಇವೆಲ್ಲ ಕೇವಲ ಶಬ್ದಗಳಷ್ಟೇ. ನಮ್ಮ ಕಾಲದ ಜನ ಸಂಗೀತನ ಆ ಮಟ್ಟಕ್ಕೆ ತಗೊಂಡು ಹೋಗಲಿಲ್ಲ. ಒಂದು ಸಂತೋಷದ ವಿಷಯ, ನಾವು ಆ ಸಂಗೀತನ ನಿಮ್ಮವರೆಗೂ ತಂದಿದ್ದೀವಿ. ನೀವು ಅದನ್ನು ಮುಂದುವರಿಸ್ಕೊಂಡು ಹೋಗಿ. ಹಾಂ, ಇನ್ನೊಂದು ವಿಷಯ, ನೀವು ಅಮೆರಿಕದಲ್ಲೋ ಇಂಗ್ಲೆಂಡ್ನಲ್ಲೋ ಕಾರ್ಯಕ್ರಮ ಕೊಟ್ಟಾಗ ನನ್ನನ್ನು ಜ್ಞಾಪಿಸ್ಕೊಳ್ಳಿ, ನಾನು ಬಂದು ಹಾಡ್ತೀನಿ. ಕುಂಬಾರಕ್ಕೆ 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 ಈ ಬ್ರಹ್ಮಾಂಡವೆಲ್ಲ ತುಂಬಕ್ಕೆ ಕುಂಬಾರಕ್ಕೆ 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 ಚಿನ್ನ ಎಂಬ ಮಣ್ಣನ್ನು ತರಿಸಿ ತನವೆಂಬ ನೀರನ್ನು ಅಣಸಿ ತನವೆಂಬ ನೀರನ್ನು ಹಣಸಿ ಮನವೆಂಬ ಹುದಲನ್ನು ಕಲಸಿ ಗುಣವೆಂಬ ಸುಸನ್ನು ಹಾಕಿ ಕುಂಬಾರಕ್ಕೆ ಈಕೆ ಕುಂಬಾರಕ್ಕೆ ಕುಂಬಾರಕ್ಕೆ ಈಕೆ ಕುಂಬಾರಕ್ಕೆ ಕುಂಬಾರಕ್ಕೆ ಕುಂಬಾರಕ್ಕೆ
ತರಿಸಿ, ತನು ಎಂಬುವ ನೀರನ್ನು ಹಣಿಸಿ, ಮನೆ ಎಂಬುವ ಹುಲವನ್ನು ಕಲಸಿ, ಗುಣ ಎಂಬುವ ಸೂಸನ್ನು ಹಾಕಿ, ಕುಂಬಾರಕ್ಕಿ ಇಕ್ಕಿ ಕುಂಬಾರಕ್ಕಿ, ಕುಂಬಾರಕ್ಕಿ ಇಕ್ಕಿ ಕುಂಬಾರಕ್ಕಿ. ಈ ಬ್ರಹ್ಮಾಂಡದೆಲ್ಲ ತುಂಬಿಕೊಂಡಿರುವ ಹಕ್ಕಿ, ಕುಂಬಾರಕ್ಕಿ ಇಕ್ಕಿ ಕುಂಬಾರಕ್ಕಿ. ಅರಿವು ಎಂಬುವ ಬೆಂಕಿಯ ಹಚ್ಚಿ, ಆಚಾರ ಎಂಬುವ ಹಾವಿಯ ಮುಚ್ಚಿ, ಅರಿವು ಎಂಬುವ ಬೆಂಕಿಯ ಹಚ್ಚಿ, ಸಾವಿನ ಬುಡಗಳ ಕೊಟ್ಟು ಎಂದು ಸಂತಿಕೆ ಬೈದು ಮಾರುಬಾಕಿ, ಕುಂಬಾರಕ್ಕಿ ಇಕ್ಕಿ ಕುಂಬಾರಕ್ಕಿ, ಕುಂಬಾರಕ್ಕಿ ಇಕ್ಕಿ ಕುಂಬಾರಕ್ಕಿ. ಈ ಬ್ರಹ್ಮಾಂಡದೆಲ್ಲ ತುಂಬಿಕೊಂಡಿರುವ ಹಕ್ಕಿ, ಮಾರಿ ಆರು ಕಾಸಿಗೊಂದು ಗಡಿಗೆಯ ಮಾರಿ, ಮೂರು ಕಾಸಿಗೊಂದು ಕುಡಕಿಯ ಮಾರಿ ಆರು ಕಾಸಿಗೊಂದು ಗಡಿಗೆಯ ಮಾರಿ, ಹೊಸದೇಯೋಳು ಶಿಶು ನಾಲ ದೇಶನ ಮುಂದೆ ಮಗಿಯನ್ನು ಇರುವ, ಕುಂಬಾರಕ್ಕಿ ಇಕ್ಕಿ ಕುಂಬಾರಕ್ಕಿ, ಕುಂಬಾರಕ್ಕಿ ಇಕ್ಕಿ ಕುಂಬಾರಕ್ಕಿ. ಈ ಬ್ರಹ್ಮಾಂಡದೆಲ್ಲ ತುಂಬಿಕೊಂಡಿರುವ ಹಕ್ಕಿ, ಹಲೋ ಸರ್, ನಮ್ಮ ಪರ್ಫಾರ್ಮೆನ್ಸ್ ನೋಡಿದ್ರ ಬೇಜಾರಾಯ್ತು, ಅದಕ್ಕೆ ಒಳಗೆ ಬಂದೆ. ಎಲ್ರಿಗೂ ಇಷ್ಟ ಆಯ್ತಲ್ಲ ಸರ್. ಆದ್ರೆ ನನಗೆ ಇಷ್ಟ ಆಗ್ಲಿಲ್ಲ. ಸಾರಿ ವಿಜಯ್, ಯು ಅಪ್ಸೆಟ್ ಮೀ. ನೀವು ಕನ್ನಡ ಸಾಂಗ್, ಅದರಲ್ಲೂ ಇಂಥ ಸಾಂಗ್ ಪರ್ಫಾರ್ಮ್ ಮಾಡ್ತೀರಾ ಅಂತ ಗೊತ್ತಿದ್ದಿದ್ರೆ ನಾನು ನಿಮ್ಗೆ ಪರ್ಮಿಷನ್ ಕೊಡ್ತಿರ್ಲಿಲ್ಲ. ನಾವಲ್ಲಿ ಹಾಡಿದ್ದು ಜನಕ್ಕೆ ಅರ್ಥ ಆಗದಿರೋ ಹಾಡೇನಲ್ಲ, ಅಲ್ಲೆಲ್ಲ ಎಂಜಾಯ್ ಮಾಡಿ ನೀವೇ ನೋಡಿರ್ಬೇಕಲ್ಲ. ಅದು ಅವ್ರ ದೊಡ್ಡ ಗುಣ, ನಿಮಗೆ ಬೇಜಾರು ಆಗಬಾರ್ದು ಅಂತ ಹಾಗ್ ಮಾಡಿದ್ದಾರೆ. ಇದು ಪ್ರೆಸ್ಟೀಜಿಯಸ್ ರೆಸ್ಟೋರೆಂಟ್, ನಿಮ್ಮ ಬ್ಯಾಂಡ್ ಅನ್ನ ಕಂಟಿನ್ಯೂ ಮಾಡಿದ್ರೆ ನಾನು ಕಸ್ಟಮರ್ಸ್ ನ ಕಳ್ಕೋಬೇಕಾಗತ್ತೆ. ಅಂದ್ರೆ ಇಲ್ಲಿರೋರ್ಗೆ ಸ್ಪ್ಯಾನಿಶ್, ಅರೇಬಿಕ್ ಭಾಷೆ ತಿಳಿಯುತ್ತೆ, ಕನ್ನಡ ಭಾಷೆ ತಿಳಿಯಲ್ಲ ಅಂತಾನ? ಮಾತ್ ಬೇಡ, ನೀವು ಇಂಥ ಹಾಡನ್ನೇ ಹಾಡಬೇಕು ಅಂತಿದ್ರೆ ಮೆಜೆಸ್ಟಿಕ್ ಅಲ್ಲಿ ಯಾವ್ದಾದ್ರೂ ಸೆಕೆಂಡ್ ರೇಟ್ ಬಾರ್ ನೋಡ್ಕೊಳ್ಳಿ. Mind your tongue. ಯಾರಿಗೆ ಹೇಳ್ತಿದ್ಯಾ? ನೀವು ನನ್ನ ಜಾಗದಲ್ಲಿ ಗಲಾಟೆ ಮಾಡ್ತಿದ್ದೀರಾ ಅನ್ನೋದನ್ನ ಮರಿಬೇಡಿ. ಪರಿಸ್ಥಿತಿ ಹದಗೆಡಕ್ಕೆ ಮೊದಲೇ ಸುಮ್ಮನೆ ಹೊರಟೋಗಿ. ಯು ಆರ್ ಪೇಡ್ ಟು ಪರ್ಫಾರ್ಮ್ ವಾಟ್ ಐ ವಾಂಟ್. ನಿಮಗೆ ಇಷ್ಟ ಬಂದಿದ್ದನ್ನು ಹಾಡೋಕ್ಕಲ್ಲ. And if that's the case, we don't want to be paid. And we don't want your damn job. Hey! ಬಂದ್ರ ಆ ವಿಷಯ ನಿಲ್ಗೆ ಬಿಟ್ಬಿಡೋಣ. ಆ ಮ್ಯಾನೇಜರ್ ಅಲ್ಲ, ಅದ ಅವಮಾನ, ಇದನ್ನೆಲ್ಲ ಮರೆತು ಬೇರೆ ದೃಷ್ಟಿಯಿಂದ ಯೋಚನೆ ಮಾಡೋಣ. ಜನರಲ್ ರೆಸ್ಪಾನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಯಾವ ಹಾಡು ಅನ್ನೋದನ್ನು ಮರೆತು ಎಂಜಾಯ್ ಮಾಡ್ತಾ ಇದ್ರು. ಎಕ್ಸಾಕ್ಟ್ಲಿ,
ನಾವು ಅದನ್ನ ಸೀರಿಯಸ್ ಆಗಿ ತಗೋಬೇಕು. ನಮ್ಮ ಆಡಿಯನ್ಸ್ಗೆ ಯಾವ ಭಾಷೆ ಅನ್ನೋದಕ್ಕಿಂತ ಏನ್ ಸಂಗೀತ ಕೊಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಆದ್ರೂ ನಾವು ಆರ್ಗನೈಸರ್ಸ್ ಮ್ಯಾನೇಜ್ಮೆಂಟ್ ವಿರುದ್ಧ ಹೋದ್ರೆ ಚಾನ್ಸ್ಗಳಿಲ್ದೆ ಒದ್ದಾಡ್ಬೇಕಾಗತ್ತೆ. ಹಾಗಂತ ಬೇರೆಯವ್ರು ಮಾಡಿದನ್ನೇ ಮಾಡಿದ್ರೆ ಏನ್ ಬೆಲೆ ಇರುತ್ತೆ? ಲೈಫಲ್ಲಿ ರಿಸ್ಕ್ ತಗೊಂಡ್ರೇನೆ ನಾವು ಅನ್ಕೊಂಡಿದ್ದನ್ನ ಸಾಧಿಸಕ್ಕಾಗೋದು. ಯಾವುದೇ ಒಂದು ಹೊಸ ಪ್ರಯತ್ನಕ್ಕೂ ಈ ರೀತಿ ಒಂದು ರೆಸ್ಪಾನ್ಸ್ ಇದ್ದಿದ್ದೆ. ಆದ್ರೆ ನಮ್ ಜಡ್ಜ್ಮೆಂಟ್ ಕರೆಕ್ಟ್ ಆಗಿರ್ಬೇಕು. ಎಸ್, ಅಲ್ಲಿ ಆ ಕನ್ನಡದ ಗಂಧನೇ ಇಲ್ದಿರೋ ಇಟಾಲಿಯನ್ ರೆಸ್ಪಾನ್ಸ್ ನೋಡಿದ್ರೆ ನಾವು ಹೋಗ್ತಾ ಇರೋ ದಾರಿ ಸರಿ ಇದೆ ಅನ್ಸುತ್ತೆ. ಸಂಗೀತದಲ್ಲೇ ಹೊಸ್ತೇನಾದ್ರೂ ಕೊಡ್ಬಹುದು, ಅದು ಕನ್ನಡದಲ್ಲೇ ಯಾಕಾಗ್ಬಾರ್ದು? ಐ ಥಿಂಕ್ ಶೀ ಇಸ್ ರೈಟ್ ಗೈಸ್. ಪಂಜಾಬಿ, ಉರ್ದು, ಇಟಾಲಿಯನ್, ಅರೇಬಿಕ್ ಈ ಭಾಷೆಗಳೆಲ್ಲ ಜನರಿಗೆ ಅರ್ಥ ಆಗದೆ ಇದ್ರು ಆ ಭಾಷೆ ಸಂಗೀತನ ಎಂಜಾಯ್ ಮಾಡ್ತಿದಾರಲ್ವಾ? ಬುಲ್ಲಾ ಕಿ ಜಾನಾ ಮೈ ಕೌನ್, ಬುಲ್ಲಾ ಕಿ ಜಾನಾ ಮೈ ಕೌನ್, ಬುಲ್ಲಾ ಕಿ ಜಾನಾ ಮೈ ಕೌನ್, ಬುಲ್ಲಾ ಕಿ ಜಾನಾ ಮೈ ಕೌನ್. ಗೈಸ್, ಐ ಥಿಂಕ್ ವಿ ಶುಡ್ ಟೇಕ್ ಅ ಓತ್ ಆನ್ ಇಟ್. ಇನ್ ಮುಂದೆ ನಮ್ಮ ಬ್ಯಾಂಡ್ ಕನ್ನಡ ಹಾಡನ್ನೇ ಪರ್ಫಾರ್ಮ್ ಮಾಡಿದ್ರೆ ಹೇಗೆ? ಎಸ್, ಬೀಯಿಂಗ್ ಎ ನಾನ್ ಕನ್ನಡಿಗ ನೀನೆ ಹೀಗೆ ಹೇಳ್ತಿರ್ಬೇಕಾದ್ರೆ ವಿ ಶುಡ್ ಗೋ ಫಾರ್ ಇಟ್.
ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಸ್ವೀಟ್ ಇಲ್ವಾ? ಸ್ವೀಟಾ? ಏ ಕಣ್ ಮುಚ್ಕೊಳ್ರೋ. ವಿಜಿ, ನಂಗೆ ಸ್ವೀಟ್ ಇಲ್ವಾ? ನಾನು ಕೊಡ್ತೀನಮ್ಮ ನಿಂಗೆ ಸ್ವೀಟು. ಅವನ ಯಾಕೆ What, Viji? Nothing special for your birthday, yaar. What is this, yaar? Of course, man. Ivat navella onkade perform maartta idivi. Ade ivattin special. Iddigidange performance aa. Nav yaru prepare aagila. Hey. Bettid melin devasthana. Al hutti sangeeta. Nav mariyakagutta. Adane perform madidre hege? Vijay, sorry Vijay. Naan nim performance na miss maadkottidini. Yake? ನನಗೆ ಸ್ಟಾಫ್ ಮೀಟಿಂಗ್ ಇದೆ, ವೆರಿ ಇಂಪಾರ್ಟೆಂಟ್. ಹೋಗ್ಲೇಬೇಕಾ? ಆಲ್ ರೈಟ್, ಕ್ಯಾರಿ ಆನ್. ಸೋ ಸ್ವೀಟ್. ನೋ ಪ್ರಾಬ್ಲಮ್. ಓಕೆ, ಎಲ್ಲಿ ಪರ್ಫಾರ್ಮ್ ಮಾಡ್ತಾ ಇದೀವಿ ನಾವು? ದಟ್ಸ್ ಅ ಸರ್ಪ್ರೈಸ್. ಕಂಬನಿ ವರೆಸುವ ಕೈಗೆ
Oh.
ನಿದ್ರೆ ಬರ್ತಿಲ್ವೇನು? ಒಂದ್ ಲೋಟ ಹಾಲಾದ್ರೂ ತಂದು ಕೊಡ್ಲ? ಬೇಡಪ್ಪ, ಬಾ ಕೂತ್ಕೋ. ನೀನ್ ಊಟ ಮಾಡ್ಲಿಲ್ವಲ್ಲ, ಅದಕ್ಕೆ ನಿದ್ರೆ ಬಂದಿಲ್ಲ ಅನ್ಸತ್ತೆ. ನಿಮ್ಮಮ್ಮನೂ ಹಾಗೆ, ರಾತ್ರಿ ಹೊಟ್ಟೆ ತುಂಬಾ ಊಟ ಮಾಡದೇ ಇದ್ರೆ ನಿದ್ರೆನೇ ಮಾಡ್ತಿರ್ಲಿಲ್ಲ. ತಿನ್ನೋದಕ್ಕೆ ಏನಾದ್ರೂ ತಂದ್ಕೊಡ್ಲ? ನಾ ಸ್ವಲ್ಪ ದೇವಸ್ಥಾನ ಹತ್ರ ಹೋಗಿ ಬರ್ತೀನಿ ಅಪ್ಪಾಜಿ. ಓ, ನೀನ್ ಹಳ್ಳಿಗೆ ಬಂದಿರೋದು ನನಗೋಸ್ಕರ ಅಲ್ಲ, ಆ ಶ್ರೀನಿವಾಸ ಏನಿಗೋಸ್ಕರ? ಶ್ರೀನಿವಾಸ ಏನವರು ತುಂಬಾ ದೊಡ್ಡ ಕಲಾವಿದರು ಅಪ್ಪಾಜಿ. ಇರ್ಬೋದು, ಅವ್ರ ಪ್ರತಿಭೆ, ಅವ್ರು ಗಳಿಸಿರೋ ಹೆಸರು, ಇದ್ರ ಬಗ್ಗೆ ಸಿಟಿಲಿ ಕೂತು ಮಾತಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಅವ್ರ ಬಗ್ಗೆ ವೈಯಕ್ತಿಕವಾಗಿ ತಿಳ್ಕೊಳ್ಳೋದಕ್ಕೆ ನೀನು ಇಲ್ಲೇ ಇದ್ದು ನೋಡ್ಬೇಕಿತ್ತು. ಸರಸ್ವತಿ ಪುತ್ರ, ಮಹಾನ್ ಕಲಾವಿದ, ಇಷ್ಟೇ ತಾನೇ ನೀನು ಅವ್ರ ಬಗ್ಗೆ ತಿಳ್ಕೊಂಡಿರೋದು? ಆ ಶ್ರೀನಿವಾಸ ಅಯ್ಯನ ಬಗ್ಗೆ ನೀನು ತಿಳ್ಕೋಬೇಕಾದ್ದು ಇನ್ನೂ ಇದೆ. ಅವ್ರನ್ನ ಮಣ್ಣು ಮಾಡುವಾಗ ನೀನು ಅಲ್ಲೇ ಇದೆಯಲ್ಲ, ಅಲ್ಲಿ ಒಂದು ಹೆಂಗಸು ಅಳ್ತಾ ನಿಂತಿದ್ಲು, ನಿನ್ ಕಣ್ಣಿಗೆ ಬಿತ್ತ. ಅವಳ ಜೊತೆಲಿ ಒಂದು ವಯಸ್ಸಿನ ಹುಡುಗಿ ಕೂಡ ಇದ್ಲು. ಅವಳು ಯಾರು ಗೊತ್ತಾ? ಬೇರೆ ಯಾರು ಅಲ್ಲ, ಶ್ರೀನಿವಾಸ ಅಯ್ಯನ ಮಗಳು. ಆ ಹೆಂಗಸು ಶಾರದಮ್ಮನಿಗೂ ಶ್ರೀನಿವಾಸಯ್ಯನಿಗೂ ಮದುವೆ ಆಗಿರ್ಲಿಲ್ಲ. ಇರೋವರೆಗೂ ಸಂಗೀತ ಸಾಧನೆ ಮಾಡಿ ಸರಸ್ವತಿ ಪಾದ ಸೇರ್ಕೊಂಡ್ಬಿಟ್ರು ಅವರು. ಇನ್ನು ಮುಂದೆ ಆ ಶಾರದಮ್ಮ ಸಮಾಜನ ಹೇಗೆ ಎದುರಿಸ್ಬೇಕು? ಊರಿಗೆ ಹಿರಿಯ ಅಂತ ಇದೀನಲ್ಲ ನಾನೇ ಅವ್ರ ಜೀವನಕ್ಕೆ ಏನಾದರೂ ಒಂದು ದಾರಿ ಮಾಡಬೇಕು. ಒಂದು 4 ಎಕರೆ ಜಮೀನು, ದಿನಸಿ ವ್ಯವಸ್ಥೆಗಳು ನಾನೇ ಮಾಡ್ತೀನಿ. ವಿಜಯ್, ನನ್ನ ಆಸೆ ಏನು ಗೊತ್ತಾ? ನೀನು ನನ್ನ ಸ್ಥಾನದಲ್ಲಿರಬೇಕು, ಕೊಡೋ ಸ್ಥಾನದಲ್ಲಿ, ಶ್ರೀನಿವಾಸ ಏನ್ ಸ್ಥಾನದಲ್ಲ. ಸಂಗೀತ ಒಳಗಡೆಯಿಂದ ಹುಟ್ಟಬೇಕಪ್ಪ, ಹಾಗೆ ಹುಟ್ಟಿದ್ರೇನೆ ಮನಸ್ಸಿಗೊಂದು ನೆಮ್ಮದಿ ಸಿಗುತ್ತೆ. ಸಂಗೀತ ಇಲ್ಲಿ ಹುಟ್ಟುತ್ತೆ ಅಂತ ಹೇಳಿದ್ದನ್ನ ಅವನು ಬಲವಾಗಿ ನಂಬಿದ್ದ. ಬೇರೆ ಯಾರು ಅಲ್ಲ, ಶ್ರೀನಿವಾಸ ಏನ ಮಗಳು. ಕೈ ಹಿಡಿದು ಕಾಪಾಡಿ ಕೊನೆವರೆಗೂ. ಈ ಪ್ರಪಂಚ ನಿಂತಿರೋದೇ ನಂಬಿಕೆ ಮೇಲೆ. ನನ್ನನ್ನು ಪ್ರಾಪಿಸ್ತಾನೆ, ನಾನು ಬಂದ ಹಾಕಿ
ನೀನ್ ತುಂಬಾ ಚೆನ್ನಾಗಿ ಹಾಡ್ತೀಯ. ಹಾಗೇನಿಲ್ಲ, ಸಂಗೀತಕ್ಕೂ ಈ ದೇವಸ್ಥಾನಕ್ಕೂ ಏನೋ ಒಂದು ನಂಟಿದೆ ಅಂತ ನನ್ನ ಭಾವನೆ. ಶ್ರೀನಿವಾಸ ಏನವರು ಪರಿಚಯ ಆಗಿದ್ದು, ಅವರ ವ್ಯಕ್ತಿತ್ವ ಪ್ರಭಾವ ಬೀರಿದ್ದು, ಇಲ್ಲಿ ಸಂಗೀತ ಹುಟ್ಟಿದ್ದು, ಇದೆಲ್ಲ ಒಂದು ರೀತಿ ಕನಸ್ತರ ಕಾಣ್ತಿದೆ. ನಿಮ್ಮ ತಾಯಿಯವ್ರನ್ನ ಮೊದಲನೇ ಬಾರಿ ನೋಡಿದ್ದು ಇಲ್ಲೇ. ನೀನ್ ಕೂಡ ನಿಮ್ಮ ತಾಯಿಯಷ್ಟೇ ಚೆನ್ನಾಗಿ ಹಾಡ್ತೀಯ. ಶಾರದಮ್ಮನವ್ರು ನಿನ್ನ ತಾಯಿ, ಶ್ರೀನಿವಾಸ ಅಯ್ಯನವರು ನಿನಗೆ ಗೊತ್ತು, ತುಂಬಾ ದೊಡ್ಡ ಮನುಷ್ಯ. ಆ ವ್ಯಕ್ತಿ ಬಗ್ಗೆ ಮಾತಾಡೋದಕ್ಕೂ ನಂಗೆ ಇಷ್ಟ ಇಲ್ಲ. ಐಮ್ ಸಾರಿ. ಊರಲ್ಲಿ ಒಂದಷ್ಟು ಒಳ್ಳೆ ಜನನೂ ಇದ್ದಾರೆ, ಇಲ್ಲ ಅಂದಿದ್ರೆ ನಮ್ಮ ತಾಯಿ ಜೀವನ ನರಕ ಆಗಿರ್ತಿತ್ತು. ಆ ವ್ಯಕ್ತಿ ಬಗ್ಗೆ ಮಾತಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಮನೇಲಿ ಅಮ್ಮ ಕಾಯ್ತಿರ್ತಾರೆ. ಈ ವಿಷಯ ಪ್ರಸ್ತಾಪ ಮಾಡಕ್ಕೆ ಇದು ಸಮಯ ಅಲ್ಲ, ಆದರೂ ನಿನ್ನ ಒಂದು ಮಾತು ಕೇಳ್ತೀನಿ. ನಮ್ಮ ಬ್ಯಾಂಡ್ಗೆ ಹಾಡ್ತೀಯ? ಸಾರಿ ವಿಜಯ್, ನಾನು ಹಾಡೋದು ನಮ್ಮಮ್ಮಗೆ ಇಷ್ಟ ಇಲ್ಲ. ಒಂದ್ಸಲ ಕೇಳಿ ನೋಡ್ಬೋದಲ್ಲ. ನಾನು ಹೇಗೆ ಹಾಡ್ತೀನಿ? ಚೆನ್ನಾಗೇ ಹಾಡ್ತೀಯ, ಈಗ ಯಾಕೆ ಆ ಪ್ರಶ್ನೆ? ನಾನು ಹಾಡಬಾರ್ದು ಅಂತ ಯಾಕೆ ತಡಿತೀಯ? ನಾನೆಲ್ಲಿ ತಡೆದಿದ್ದೀನಿ? ಆವಾಗವಾಗ ಗುನುಗ್ತಾ ಇರ್ತೀಯ. ಅಮ್ಮ, ನಾನು ಏನು ಕೇಳ್ತಾ ಇದ್ದೀನಿ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಮತ್ತೆ ಆ ವಿಷಯದ ಬಗ್ಗೆ ಈಗ ಯಾಕೆ ಮಾತು? ಸಂದರ್ಭ ಬಂದಿದೆ, ಅದಕ್ಕೆ ಕೇಳ್ತಾ ಇದ್ದೀನಿ. ಅಮ್ಮ, ನಮ್ಮ ಜಮೀನ್ದಾರ ಮಗ ವಿಜಯ್ ಬೆಂಗಳೂರಲ್ಲಿ ಬ್ಯಾಂಡ್ ನಡೆಸ್ತಾ ಇದ್ದಾರೆ, ಅದಕ್ಕೆ ನನ್ನನ್ನು ಹಾಡು ಅಂತ ಕೇಳ್ತಿದ್ದಾರೆ. ಅವ್ರಿಗೆ ಆಗೋಲ್ಲ ಅಂತ ಹೇಳು. ಅದೇ ಏನಕ್ಕೆ? ನನ್ನ ಪರಿಸ್ಥಿತಿ ನಿನಗೆ ಬರೋದು ಬೇಡ ಅಂತ. ಜಗತ್ತಿನ ಎಲ್ಲ ಗಂಡಸರು ಶ್ರೀನಿವಾಸ ಅಯ್ಯನ್ ಥರನೇ ಇರ್ತಾರೆ ಅಂತನಾ? ಅಥವಾ ನೀವಿಬ್ರು ಮಾಡಿದ ತಪ್ಪಿಗೆ ನನಗೆ ಶಿಕ್ಷೆನ? ಸಾರಿ ಅಮ್ಮ, ತಪ್ಪಾಯ್ತು. ಸಾರಿ ಅಮ್ಮ, ಪ್ಲೀಸ್ ಮತ್ತಾವತ್ತು ಈ ವಿಷಯ ಪ್ರಸ್ತಾಪ ಮಾಡಲ್ಲ, ನಿಮ್ ಮನಸ್ಸಿಗೆ ನೋವು ಮಾಡಲ್ಲ. ಸಾರಿ. ಹೋಗ್ಲಿ ಬಿಡು, ನೀನ್ ಯಾಕೆ ನೊಂದ್ಕೋತೀಯ? ನಾನ್ ಮಾಡಿದ ತಪ್ಪಿಗೆ ನೀನ್ ಅನ್ಭವಿಸೋದ್ ಬೇಡ. ಕಾಲ ಮನುಷ್ಯನ ಬದಲಾಯಿಸುತ್ತೆ ಅಂತಾರೆ, ಆದ್ರೆ ನಾನು ಭೂತ್ಕಾಲನ ಬೆನ್ನಕ್ಕೆ ಕಟ್ಕೊಂಡು ತಿರ್ಗಾಡ್ತಾ ಇದ್ದೀನಿ. ಆಗೋಗಿರೋ ಘಟನೆ ಬಗ್ಗೆ ಕೊರಗ್ತಾ ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ನಿಂಗೆ ಹಾಡೋದ್ರಲ್ಲಿ ಸಂತೋಷ ಸಿಗೋದಾದ್ರೆ ಹಾಗೆ ಮಾಡು. ಇಲ್ಲಮ್ಮ, ನಾನು ಹಾಡೋದಿಲ್ಲ. ನಿನಗಿಂತ ನನಗೆ ಹಾಡೋದು ಮುಖ್ಯ ಅಲ್ಲ.
ವಿಜಯ್ ಎಲ್ಲ ರೆಡಿ ಇದೆ, ಅನು ಬಂದು ಹಾಡೋದೊಂದೇ ಬಾಕಿ. ವಿಜಯ್ ಅನು ಚೆನ್ನಾಗಿ ಹಾಡ್ತಾಳೇನೋ? ತುಂಬ ಚೆನ್ನಾಗಿ ಹಾಡ್ತಾಳೆ ನನ್ನ ದೃಷ್ಟಿಯಲ್ಲಿ. ಶಿ ಇಸ್ ಅ ವೆರಿ ಗುಡ್ ಸಿಂಗರ್. ವಿಜಯ್ ಅನು ಒಂದು ಬ್ರೇಕಿಂಗ್ ನ್ಯೂಸ್. ಪ್ರಸಿದ್ಧ ಗಾಯಕಿ ಗಾನ ಕೋಗಿಲೆ ಕುಮಾರಿ ಅನುಪಮಾರ್ ಅವರು ಈಗ ತಾನೇ ನಮ್ಮ ಬ್ಯಾಂಡ್ ಸ್ಟ್ಯಾಂಡಿಗೆ ಸೇರಿದ್ದಾರೆ. ಒಂದು ಸಣ್ಣ ಆಡಿಷನ್ ಮಾಡೋಣ ಬನ್ನಿ. ಮೇಡಮ್ ನೀವು ಶುರು ಹಚ್ಕೊಳ್ಳಿ. ಸಾರಿ ವಿಜಯ್, ನಾನು ಹಾಡೋದಿಲ್ಲ. ಈ ಟೈಮಲ್ಲಿ ಅಮ್ಮಂಗೆ ಹರ್ಟ್ ಮಾಡೋದು ನನಗಿಷ್ಟ ಇಲ್ಲ. ಇಟ್ಸ್ ಓಕೆ, ಮುಂದೇನಾಗುತ್ತೆ ನೋಡೋಣ. ನೋರೆ ನೀವು ಹೇಗೆ ಹಾಡ್ತೀರಾ ಅಂತ ನಮ್ಮ ಕ್ಯೂರಿಯಾಸಿಟಿ, ಅದಕ್ಕೋಸ್ಕರ ಒಂದು ಸಣ್ಣ ಝಲಕ್. ಇದೇ ಮೊದಲನೇ ಸಲ ಅಲ್ಲ ನಾ ಎಡುತ್ತಿರೋದು. ಜೀವನ ಪೂರ್ತಿ ಆ ದೇವ್ರ ಸೇವೆಲೆ ಕಳೆದು ಬಿಟ್ರಲ್ಲಮ್ಮ. ಆದ್ರೆ ಆ ದೇವ್ರು ನನ್ ಕರ್ಕೊಳ್ಳಿಲ್ಲ ಅನ್ನೋ ನೋವಿದೆ ನನ್ಗೆ. ದೇವ್ರ ಪ್ರತಿರೂಪವಾಗಿ ನೀವಿದ್ದೀರ. ನನಗ್ ಬುದ್ಧಿ ಬಂದಾಗ್ಲಿಂದ ನಮ್ಮ ತಾಯಿ ನಾನು ನೋಡೇ ಇಲ್ಲ. ಅದೇನು ನಿಮ್ಮನ್ನ ಕಂಡ್ರೆ ನನಗೆ ತಾಯಿ ಭಾವನೆ. ನನಗೆ ಆಶೀರ್ವಾದ ಮಾಡಿ. STBC Music Challenge 2008 ಅಪ್ಲಿಕೇಶನ್ ಫಿಲ್ ಮಾಡೋದಕ್ಕಿಂತ ಮುಂಚೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನೇನಿದೆ ನೋಡೋಣ. ಎಲ್ಲ ಪಾರ್ಟಿಸಿಪೆಂಟ್ಸ್ಗೂ 18 ವರ್ಷದ ಮೇಲೆ ಆಗಿರಬೇಕು. ಬ್ಯಾಂಡ್ ಮೆಂಬರ್ಸ್ ಎಲ್ಲ ಭಾರತೀಯರಾಗಿರಬೇಕು. ಓಕೆ, ಒಂದು ಮೇಲ್ ಸಿಂಗರ್ ಒಂದು ಫಿಮೇಲ್ ಸಿಂಗರ್ ಇರಲೇಬೇಕು. ಮೇಲ್ ಸಿಂಗರ್ಗೆ ನೀನೇ ಇದೆಯಾ? ಫೀಮೇಲ್ ಸಿಂಗರ್ ಇನ್ನೂ ಸಿಕ್ಕಿಲ್ಲ. ಹಾಗೆ ಎಂಟ್ರಿ ಮಾಡ್ಲ ಬೇಡ. ನೆಕ್ಸ್ಟ್ ಬ್ಯಾಂಡ್ ಮೆಂಬರ್ಸ್ ಯಾರು ಚೇಂಜ್ ಆಗ್ಬಾರ್ದು, ಮಿಸ್ ಆಗ್ಬಾರ್ದು. ಕಾಂಪಿಟೇಷನ್ ನಡೆಸೋರು ಮಿಸ್ ಆದ್ರು ಕಾಂಪಿಟೇಟರ್ಸ್ ಮಿಸ್ ಆಗಲ್ಲ.
last date for submitting your music stuff. Guys, we're just left with 6 days. ಆರು ದಿನದಲ್ಲಿ ರೆಕಾರ್ಡಿಂಗ್ ಹೇಗೋ ಮಾಡಿ ಮುಗಿಸ್ಬೋದು. ಫೀಮೇಲ್ ಸಿಂಗರೇ ಇಲ್ವಲ್ಲ? ಹ್ಮ್, ಅನೂನ್ ಫೋರ್ಸ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ವಾಟ್ ಡು ವಿ ಡೂ ಗೈಸ್? ವಿ ಹ್ಯಾವ್ ಟು ಡೂ ಸಮ್ಥಿಂಗ್. ಓಕೆ, ನಮ್ಮಲ್ಲಿರೋ ಕಾಂಟ್ಯಾಕ್ಟ್ಸ್ ಎಲ್ಲ ಇನ್ನೊಂದ್ಸಲ ಟ್ರೈ ಮಾಡೋಣ, ಯಾರು ಸಿಗ್ಬೋದು. ಹಾಂ, ಕೇಳಿದ್ದೀನಿ, ಗುಡ್ ಸಿಂಗರ್. ಓಕೆ, ಮಾತಾಡಿ ನೋಡಿ ಪ್ಲೀಸ್, ಭಾಳ ಅರ್ಜೆಂಟ್ ಇದೆ, ಪ್ಲೀಸ್. ಓಕೆ, ಥ್ಯಾಂಕ್ಸ್. ಹಾಯ್ ಮಿಸ್ಟರ್ ವಿಜಯ್. ಯಾ ಲಕ್ಷ್ಮಿ. ಯಾ ಓಕೆ ರಾಜ್. ಹಾಯ್. ಹಲೋ ರಾಕೇಶ್. ಹಲೋ ಪ್ರಸನ್ನ. ಹಾಯ್. ಹಾಯ್ ಪ್ರಮೋದ್. ಹಾಯ್. ಪ್ಲೀಸ್ ಟೇಕ್ ಎ ಸೀಟ್. ಥ್ಯಾಂಕ್ ಯು. ನಿಮ್ಮ ಬ್ಯಾಂಡ್ ಬಗ್ಗೆ ಕೇಳಿದ್ದೆ. ಬ್ಯಾಂಡ್ ಉದ್ದೇಶ ನನಗೂ ಇಷ್ಟ ಆಯ್ತು, ಬಟ್ ನಿಮ್ಮ ಪರ್ಫಾರ್ಮೆನ್ಸ್ ನೋಡೋದಕ್ಕೆ ಅವಕಾಶ ಆಗಿರಲಿಲ್ಲ. ಲೇಟ್ ಆದರೂ ನಮ್ಮ ಬ್ಯಾಂಡ್ಗೆ ಒಬ್ರು ಒಳ್ಳೆ ಸಿಂಗರ್ ಸಿಕ್ಕಿದ್ರೆ ಅನ್ನೋ ಖುಷಿ ನಮ್ಮೆಲ್ರಿಗೂ ಇದೆ. ಅಫ್ಕೋರ್ಸ್, ನಾನು ನಿಮ್ಮ ಬ್ಯಾಂಡ್ನ ಸಪೋರ್ಟ್ ಮಾಡ್ತೀನಿ, ಐ ಮೀನ್ ಹಾಡ್ತೀನಿ. ಕಂಪೋಸಿಂಗ್ ಮುಗಿದ್ಯಾ? ಮುಗಿದೆ. ರೆಕಾರ್ಡಿಂಗ್ ಯಾವಾಗಿಂದ? ಇನ್ನೊಂದು 3-4 ದಿನದಲ್ಲೇ ರೆಕಾರ್ಡಿಂಗ್ ಮುಗಿಸಿ ಸಬ್ಮಿಟ್ ಮಾಡಬೇಕು. ಮೇಡಮ್ ಪಾರ್ಸಲ್. ಅಮ್ಮ ಅಮ್ಮ, ಐ ಕಾಂಟ್ ಬಿಲೀವ್ ದಿಸ್. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಮ್ಮ? ನನಗೆ ಗೊತ್ತಿತ್ತು ನಿನ್ನ ದೊಡ್ಡತನ ಇರೋದೇ ಅಲ್ಲಿ. ಸಂಗೀತ ನಿನ್ನ ರಕ್ತದಲ್ಲೇ ಹರಿದು ಬಂದಿದೆ. ನೀ ಹಾಡಲೇಬೇಕು ಅನ್ನೋದು ಆ ಭಗವಂತನ ಇಚ್ಛೆ ಆದರೆ ಹಾಗೆ ಆಗಲಿ. ಇಷ್ಟಕ್ಕೂ ನೀ ಹಾಡಬಾರ್ದು ಅನ್ನೋದು ನನ್ನ ಉದ್ದೇಶನೂ ಅಲ್ಲ. ನನಗೆ ಗೊತ್ತಮ್ಮ ನನ್ನ ಮೇಲಿನ ಕಾಳಜಿಯಿಂದ. ಆದರೆ ಆ ಶ್ರೀನಿವಾಸ ಅಯ್ಯನ್ನ ತಂದೆ ಅಂತ ಒಪ್ಕೊಳಕ್ ಆಗ್ತಿಲ್ಲ. ಈ ಒಂದು ವಿಚಾರದಲ್ಲಿ ಒತ್ತಾಯ ಮಾಡಬೇಡ, ನೀನು ಬೇಜಾರು ಮಾಡ್ಕೋಬೇಡ ಪ್ಲೀಸ್. ಹಾಯ್ ಅನು. ಹಲೋ ವಿಜಯ್, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ನಾನು ಅಷ್ಟೇ. ಕ್ಯಾನ್ ವಿ ಮೀಟ್? ಹಾಯ್. ಹಾಯ್. ಐ ಆಮ್ ರಿಯಲಿ ಹ್ಯಾಪಿ. ಏನು? ಯಾ, ಮೊದಲು ನೀನು ಹೇಳು.
ನಾನು ಸಂತೋಷದ ವಿಚಾರನೇ ಹೇಳ್ತೀನಿ, ಮೊದಲು ನೀನ್ ಹೇಳ. ಓಕೆ ಓಕೆ. ಇಷ್ಟು ದಿವಸ ನಮ್ಮ ಬ್ಯಾಂಡ್ ಅಲ್ಲಿ ಏನ್ ಕೊರತೆ ಇತ್ತೋ ಅದು ಇನ್ಮೇಲೆ ಇರಲ್ಲ ಅಂತ ಅನ್ಸುತ್ತೆ. ಯು ಮೀನ್ ಫೀಮೇಲ್ ಸಿಂಗರ್? ಶ್ರೀನಿವಾಸ್ ಅವರ ಪರಿಚಯ ಆದ್ಮೇಲೆ ನಮ್ಮ ಬ್ಯಾಂಡ್ ನ ದಿಕ್ಕೇ ಬದಲಾದ ಆಗಿದೆ ಅಂತ ನನಗನ್ಸುತ್ತೆ. ಏನು ಕಮಗೆ? ನಮ್ಮ ಬ್ಯಾಂಡ್ಗೆ ಒಂದು ಎನರ್ಜಿ ಅಂತ ಬಂದಿದ್ದೆ ಶ್ರೀನಿವಾಸ ಅವರ ಪರಿಚಯ ಆದ್ಮೇಲೆ ಅಂತ ನನ್ನ ಭಾವ. ಯಾರು ಆ ಚೀಟ ಶ್ರೀನಿವಾಸಯ್ಯನ? ಅನು ಪ್ಲೀಸ್, ನೀನೇನ್ ಮಾತಾಡ್ತಿದ್ಯ ಅಂತ ನಿನಗೆ ಗೊತ್ತಾ? ಅವರು ಗುರು ಸಮಾನ. ಅದು ನಿನಗೆ. ನೋ, ನಮ್ಮೆಲ್ಲರಿಗೂ. ಪ್ಲೀಸ್ ಡೋಂಟ್ ಟ್ರೈ ಟು ಕನ್ವಿನ್ಸ್ ಮೀ ಅಬೌಟ್ ದಿಸ್. ನೀನ್ ಏನೇ ಹೇಳಿದ್ರು ಆ ಮನುಷ್ಯನ ಬಗ್ಗೆ ನನ್ನ ಅಭಿಪ್ರಾಯ ಬದಲಾಗಲ್ಲ. ನನ್ನ ದೃಷ್ಟಿಲಿ ಅವನೊಬ್ಬ ಚೀಟ್, ಹಿಪೋಕ್ರೈಟ್, ತಪ್ಪು ನೊಕ್ಕೊಳಕ್ ಆಗ್ತಾ ಇರೋ ಒಬ್ಬ ಪುಕ್ಲ ಅಷ್ಟೇ. ಪ್ಲೀಸ್ ಸ್ಟಾಪ್ ಇಟ್ ಹಿಯರ್. ಅವ್ರ ಬಗ್ಗೆ ನಿನಗೆ ಹಾಗೆ ಯೋಚನೆ ಮಾಡಕ್ ಹೇಗ್ ಸಾಧ್ಯ? ಅನು ಅಂತ ದೊಡ್ಡ ವ್ಯಕ್ತಿತ್ವ, ಎಲ್ರು ಇಷ್ಟಪಡುವಂತ ವ್ಯಕ್ತಿ ಅಂತ ತಪ್ಪು ಯಾಕೆ ಮಾಡಿದ್ರು ಅಂತ ಒಂದ್ಸಲನಾದ್ರೂ ಯೋಚನೆ ಮಾಡ್ಬೇಕು ಅಂತ ನಿನಗೆ ಅನ್ನಿಸ್ಲಿಲ್ಲ? ತನ್ನ ಮಗನಿಗೆ ಮಾತು ಬರದೇ ಇರೋದಕ್ಕೆ ಶ್ರೀನಿವಾಸನವರು ಹೇಗ್ ಕಾರಣ ಅಲ್ವೋ, ಹಾಗೆ ನಿಮ್ಮಿಬ್ಬರ ಪರಿಸ್ಥಿತಿಗೂ ಶ್ರೀನಿವಾಸನವರೇ ಕಾರಣ ಅಲ್ಲ. ನಿನ್ಗನ್ಸಲ್ವಾ ಅವರು ನನಗೆ ನಮ್ಮಮ್ಮಗೆ ಮೋಸ ಮಾಡಿದ್ರು ಅಂತ? ನೋಡು, ಅವರು ನಿನ್ ತಂದೆ ಅನ್ನೋದ್ರ ಬಗ್ಗೆ ನಿನಗೆ ಗೌರವ ಇಲ್ಲದೆ ಇರಬಹುದು, ಆದ್ರೆ ಅವ್ರು ನನ್ನ ಗುರುಗಳು ಅನ್ನೋದ್ರ ಬಗ್ಗೆ ನನಗೆ ಬಹಳನೇ ಗೌರವ ಇದೆ. ಇನ್ನಿದ್ರ ಬಗ್ಗೆ ಹೆಚ್ಚು ನಿನ್ ಜೊತೆ ಮಾತಾಡಿ ಪ್ರಯೋಜನ ಇಲ್ಲ. ನನಗೂ ಅದರ ಅಗತ್ಯ ಇಲ್ಲ. ಫೈನ್.
ಲಕ್ಷ್ಮಿ, ಡಲ್ ಆಗಿದ್ದೀರಾ? ಎನಿ ಪ್ರಾಬ್ಲಮ್? ಎಸ್, ನಾನು ನಿಮ್ಮ ಬ್ಯಾಂಡಲ್ಲಿ ಹಾಡ್ತೀನಿ ಅಂತ ಹೇಳಬಾರ್ದಾಗಿತ್ತು. ಕನ್ಫ್ಯೂಷನ್ ಇದ್ದೀನಿ, ಡಿಸಪಾಯಿಂಟ್ ಆಗಬಹುದು. ನನಗೆ ನಿಮ್ಮನ್ನು ಹರ್ಟ್ ಮಾಡಕ್ಕೆ ಇಷ್ಟ ಇಲ್ಲ. ಇಟ್ಸ್ ಓಕೆ, ಹೇಳಿ. ಏನಾದರೂ ಸೊಲ್ಯೂಷನ್ ಸಿಗುತ್ತಾ ನೋಡೋಣ. ಸಾರಿ, ನಾನು ನಿಮ್ಮ ಬ್ಯಾಂಡ್ನ ಮಿಸ್ ಮಾಡ್ಕೋಬಹುದು. ಲಕ್ಷ್ಮಿ, ನೀವು ಈ ಆಫರ್ ಒಪ್ಪಬೇಡಿ, ಯಾಕಂದ್ರೆ ಇಂಥ ಅವಕಾಶಗಳು ಪದೇ ಪದೇ ಬರೋದಿಲ್ಲ. ಬ್ರೈಟ್ ಫ್ಯೂಚರ್ ಇರುತ್ತೆ. ನಮ್ದಿನ ಸ್ಟ್ರಗ್ಲಿಂಗ್ ಬ್ಯಾಂಡ್, ನಾವು ಸ್ಟಡಿಯಾಗಿ ನಿಂತ್ಕೊಳ್ಳೋದಕ್ಕೆ ಇನ್ನೂ ಸಮಯ ತಗೊಳುತ್ತೆ. ನಮಗ್ ನೋವಾಗುತ್ತೆ ಅಂತ ನೀವು ಈ ಆಫರ್ನ ಬೇಡ ಅನ್ಬಿಡಿ. ವಿಲ್ ಮ್ಯಾನೇಜ್. ಲಕ್ಷ್ಮಿ, ಇಟ್ಸ್ ಓಕೆ, ಡೋಂಟ್ ವರಿ. ಕನ್ನಡದ ಹುಡುಗಿ ನ್ಯಾಷನಲ್ ಲೆವೆಲಲ್ಲಿ ಹೆಸರು ಮಾಡಿದ್ರೆ ನಮಗೂ ಸಂತೋಷ ಆಗುತ್ತೆ. ನಮ್ಮಂತವ್ರ ಹಣೆ ಬರನ ಎಷ್ಟು? ಪ್ರೊಫೆಷನಲ್ ಲೈಫು ಇನ್ಸೆಕ್ಯೂರ್, ಇನ್ ಪರ್ಸನಲ್ ಲೈಫು ಆ ಕಾಂಪಿಟೇಷನ್ ಕಾಂಪೀಟ್ ಮಾಡ್ಲಿಲ್ಲ ಅಂದ್ರೆ ಚೆನ್ನಾಗಿರೋದು, ಇಲ್ಲೇ ಯಾವ್ದಾದ್ರು ಲೋಕಲ್ ಸ್ಟೇಜ್ ನೋಡ್ಕೊಂಡಿದ್ರೆ ಸರಿ ಹೋಗಿರೋದು. ಇಷ್ಟು ದೊಡ್ಡ ಡಿಸಪಾಯಿಂಟ್ಮೆಂಟ್, ಐ ಕಾಂಟ್ ಹ್ಯಾಂಡಲ್ ಇಟ್. ಪರ್ಸಿ, ಪ್ಲೀಸ್. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್ಸ್. ಈ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಗೆಲ್ಬೇಕು ಅನ್ನೋದು ನಮ್ಮ ಇಡೀ ಬ್ಯಾಂಡಿನ ದೊಡ್ಡ ಕನಸು. ಇಂಥ ಸಮಯದಲ್ಲಿ ನೆಗೆಟಿವ್ ಆಗಿ ಮಾತಾಡಿದ್ರೆ ಬ್ಯಾಂಡಲ್ಲಿ ಡಿಪ್ರೆಷನ್ ಹೆಚ್ಚಾಗುತ್ತೆ. Thank you.
ಮನೆಗೆ ಹೋಗುವಂತ ಎಷ್ಟು ಒತ್ತಾಯ ಮಾಡಿದ್ರು ನಮ್ಮ ಜೊತೆನೇ ಇರ್ತಾ ಇದ್ದ. ಈಗ ಇಂಥ ಟೈಮಲ್ಲಿ ಕೈ ಕೊಟ್ಟಿದ್ದಾನೆ. ಏನೋ ಪ್ರಾಬ್ಲಮ್ ಇರುತ್ತೆ ಕಣ, ನೋಡೋಣ ಇರೋ. ಹಾ, ಪ್ರಪಂಚದಲ್ಲಿರೋ ಎಲ್ಲ ಪ್ರಾಬ್ಲಮ್ಸ್ ಅವನೊಬ್ಬನಿಗೆ ಇರೋದು. ಐ ಡೋಂಟ್ ನೋ ವಾಟ್ ಇಸ್ ದಿಸ್ ಸೀನ್ ಯಾರ್, ಅಟ್ ಲೀಸ್ಟ್ ಹಿ ಶುಡ್ ಹ್ಯಾವ್ ಕಾಲ್ಡ್ ಅಪ್ ಹಿಯರ್. ಅಲ್ಲ, ಫ್ಯಾಮಿಲಿ ಟೆನ್ಷನ್ ಎಲ್ಲ ತಲೆಯಲ್ಲಿ ಇಟ್ಕೊಂಡು ನಮಗ್ ಟೆನ್ಷನ್ ಕೊಡ್ತಾನೆ. ಎಲ್ಲ ದೃಷ್ಟಿಯಲ್ಲಿ ಯೋಚನೆ ಮಾಡ್ಬೇಕಾಗತ್ತೆ. ಅಂಡ್ ವಿ ಶುಡ್ ಬಿ ಏಬಲ್ ಟು ಹ್ಯಾಂಡಲ್ ದ ಕ್ರೈಸಿಸ್. ಪ್ರಸನ್ನ ಬರೋವರೆಗೂ ಕಾಯೋ ಅಗತ್ಯ ಇಲ್ಲ. ರಾಜ್, ಯು ಟೇಕ್ ಓವರ್ ದ ಪೊಸಿಷನ್. ಏನ್ರಿ ಪ್ರಸನ್ನ, ಇಷ್ಟು ಬೇಗ ಬಂದ್ಬಿಟ್ಟೀರಾ? ಕಾಂಪಿಟೇಷನ್ ಎಲ್ಲ ಮುಗಿದ ಮೇಲೆ ಬರ್ಬೋದಾಗಿತ್ತಲ್ವಾ? ಯಾವತ್ತೂ ಈ ತರ ಆಗಿರ್ಲಿಲ್ಲ. ನನ್ಗೊಂದು ಮಾತು ಹೇಳ್ಬೋದಾಗಿತ್ತಲ್ಲ. ಲೇಟ್ ಆಗಿದ್ರು ಸಂಗೀತ. ಇಷ್ಟು ದಿವಸ ಅವಳಗ್ ಹುಷಾರಿಲ್ಲ ಅಂದಾಗ್ಲೂ ಬಿಟ್ಟು ಬಂದಿದ್ದೀನಿ, ಆದ್ರೆ ಈಗ ಜೀವ ಹೋಗ್ತಿದೆ ಅನ್ನೋ ಟೈಮಲ್ಲಿ ಹೇಗೋ ಬಿಟ್ಟು ಬರ್ಲಿ. ಏನಾಯ್ತು ವಿಜಯ್? ಟ್ರ್ಯಾಕ್ಸ್ ಎಲ್ಲ ಕೇಳಿದ್ದಾರೆ, ಬಟ್ ಕಾಂಪಿಟೇಷನ್ಗೆ ಸೆಲೆಕ್ಟ್ ಆದ್ವಿ. Concentrate. I think you should concentrate. ನಿನ್ ಗಮನ ಇಲ್ಲಿಲ್ಲ. ಓಕೆ, ತಪ್ಪಾಗಿರ್ಬೋದು, ಸರಿ ಮಾಡ್ಕೊಳ್ಳೋಣ. ಈಗ ಎಲ್ರೂ ಮೊದಲಿಂದ ತಗೊಳ್ಳೋಣ. ಎಲ್ರೂ ಅಲ್ಲ, ನೀನು ಬರ್ಸಿ ಪ್ಲೀಸ್. ದಯವಿಟ್ಟು ನಿನ್ನ ಫ್ಯಾಮಿಲಿ ಪ್ರಾಬ್ಲಮ್ಸ್ ನ ಮನೇಲೆ ಬಿಟ್ಬಾ. ನಿನ್ನ ಫ್ರಸ್ಟ್ರೇಷನ್ಸ್ ನ ಬ್ಯಾಂಡ್ ಮೇಲೆ ಹಾಕ್ಬೇಡ. ಮನೇಲಿ ಬಿಟ್ಟು ಬರಕ್ಕಾಗದೆ ಇಲ್ಲಿ ತಂದು ಓದಾಡ್ತಿದ ನೋಡು ಪಾಪ. ನೀ ಸ್ವಲ್ಪ ಮುಚ್ಕೊಂಡಿರ್ತೀಯ? ಏ ಪರ್ಮಿ, ನಾನು ನಿನಗೇನು ಹೇಳ್ತೀನಿ. ಪ್ರಮೋದ್ ಪ್ಲೀಸ್ ನೋಡ್ಕೊಂಡು ಮಾತಾಡು. ಏನು ಗ್ರೂಪ್ ಇಸ್ ಅಮ್ಮ ಪ್ರಮೋದ್, ಸುಮ್ಮನೆ ಇಶ್ಯೂ ಮಾಡ್ತಿದ್ಯಾ? ನಿಮ್ಗೆ ಹಾಗನ್ಸ್ತಾ ಇದೆಯಾ? ಪರ್ಮಿ ಪ್ಲೀಸ್, ಏನಾಯ್ತು ಇವಾಗ, ಏನಾಗಿದೆ ನಿನಗೆ? ಏಯ್ ನೀ ಸುಮ್ಮನಿರ, ಸೀರಿಯಸ್ ಆಗಿ ಪ್ರಾಕ್ಟೀಸ್ ಮಾಡೋ ಜಾಗದಲ್ಲಿ ನಿಮ್ಮಿಬ್ರು ರೊಮ್ಯಾನ್ಸ್ ನ ಮುಂದುವರಿಸ್ಬೇಡಿ. ವಾಟ್?
ಟೇಕ್ ಇಟ್ ಈಸಿ ಮ್ಯಾನ್, ಟೇಕ್ ಇಟ್ ಈಸಿ. ಯಾಕೆ ಅವನ್ಗೇನು ಹೇಳ್ಬೇಕು ಅಂತ ಅನ್ಸಲ್ವಾ ನಿನ್ಗೆ? ಇವತ್ತು ನಿನ್ ಸಪೋರ್ಟ್ ಕಂಟಿನ್ಯೂ ಮಾಡು, ಅವನೇನು ತಪ್ಪೇ ಮಾಡಲ್ವಾ? ಪರ್ಸಿ ಯುವರ್ ಕ್ರಾಸಿಂಗ್ ಯುವರ್ ಲಿಮಿಟ್ಸ್ ರಾಜ್. ನೀನ್ ಯಾವಾಗ್ಲೂ ಅವನ್ ಪರವಾಗಿ ಇರ್ತೀಯ, ಅವ್ನ್ ವಹಿಸ್ಕೊಂಡೆ ಮಾತಾಡ್ತೀಯ, ಇವತ್ತು ಅದನ್ನೇ ಮಾಡ್ತಿದ್ಯಾ? ಪರ್ಸಿ ಸ್ಟಾಪ್. ನೋ ರಾಜ್, ಡೋಂಟ್ ಟ್ರೈ ಟು ಕನ್ವಿನ್ಸ್ ಮೀ. ಯಾಕೆ ವಿಜಯ್ ಅಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ಇದ್ರೆ ಲೆಟ್ಸ್ ಆಲ್ ಅಕ್ಸೆಪ್ಟ್ ಇಟ್. ಸಂಬಡಿ ಹ್ಯಾಸ್ ಟು ಲೀಡ್ ದ ಬ್ಯಾಂಡ್, ಇಲ್ಲಾಂದ್ರೆ ಬ್ಯಾಂಡ್ ಎಲ್ಲಿರುತ್ತೋ ಅಲ್ಲೇ ಇರುತ್ತೆ. ಅಂಡ್ ಡೋಂಟ್ ಥಿಂಕ್ ಐ ಆಮ್ ಅ ಫೂಲ್. ಯಾರು ಏನು ಹೇಳ್ಬೇಕಾಗಿಲ್ಲ. ನನಗೆ ಈ ಬ್ಯಾಂಡ್ ಅಲ್ಲಿ ಕಂಟಿನ್ಯೂ ಆಗಕ್ಕೆ ಇಷ್ಟ ಇಲ್ಲ. ಬರ್ಬಿ ನಾನು ಇನ್ನು ಹೊರಡ್ತೀನಿ. ಎಲ್ರಿಗೂ ಮುಂದುವರ್ಸೋ ಮನಸ್ಸಿದ್ರೆ ನನ್ ಕರಿ. ನನ್ನಿಂದ ನಿಮಗೆ ತುಂಬಾ ತೊಂದರೆ ಆಗ್ತಾ ಇದೆ. ನಾನು ಸಾಯೋ ಪ್ರಯತ್ನ ಮಾಡಬಾರ್ದಾಗಿತ್ತು. ಇನ್ಯಾವತ್ತು ಆ ರೀತಿ ಮಾಡೋದಿಲ್ಲ. ನಿಮ್ ಪ್ರೊಫೆಷನ್ಗೆ ನನ್ನಿಂದ ತೊಂದರೆ ಆಗೋಲ್ಲ ರೀ. ನಾನು ಹಾಡಿ ಎಷ್ಟು ವರ್ಷ ಆಯ್ತು, ಒಂದೇ ಒಂದು ರಿಕ್ವೆಸ್ಟು, ನಿಮ್ ಮ್ಯೂಸಿಕ್ ಕಾಂಪಿಟೇಷನ್ಗೆ ನನಗೂ ಬರೋ ಆಸೆ, ಕರ್ಕೊಂಡು ಹೋಗ್ತೀರಾ? ಸಾಕಿದು ಪಂಜರಾ
ಚಕ್ರ ಉರುಳಿ ಉರುಳಿ ಬಾಳ ಮೈತ್ರಿ ಮರಳಿ ಬರಲಿ ನೊಂದ ಬಳ್ಳಿ ಚಿಗುರಿ ಚಿಗುರಿ ಹೂವ ತೇರು ಹರಿದು ಬರಲಿ ನೆನಪಿನ ರೆಕ್ಕೆಯೇ ನಿಮ್ಮ ಒಳಗೆ ಇರುವ ಒಲವು ನಮ್ಮ ಸ್ನೇಹವು ಗಾಳಿ ಬೆಂಕಿ ತಾಕದಂತ ಪ್ರೇಮ ರೂಪವು ದ್ವೇಷ ಅಸೂಯೆಗಳನ್ನು ಅಳಿಸಿ ಆತ್ಮವನ್ನು ಮಹಾತ್ಮಗೊಳಿಸುವ ಶಕ್ತಿ ಈ ಸಂಗೀತಕ್ಕಿದೆ. ಬನ್ನಿ ನಮ್ಮ ಸುತ್ತಲೂ ನಾದ ಹುಡುಕೋಣ.